ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்த்ர பந்திதம் ஸ்வாந்தஸ்தானந்த சய்யாய பூர்ணஜானரசே உத்துங்கவாத்தரங்காய மத்வதுக்தாப்தயே நமஹ. குருமகில குணஜ்ஞம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகல சுதன சிஷ்டம் நித்ய நிர்தூத கஷ்டம் அயமுக பத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்ய தர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாபராஜிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாலின இஷ்டதான் கஷ்டஹர்த்ரோன்னஹ வித்யாமான்யான் முனீன் நம. வாதிராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத்தஹ சர்வே காமா பவந்தேவா ஸ்ரவதோ பிம்ப சந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தே ஹ்யேஷ்வதம். அஜ்ஞான திமிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயாக்த குரும் பஜே ஸ்ரீ குருப்யோ நம. ஹரி ஓம். அதிக மாச பிரயுக்த காரியக்கிரம ஏனேனு ஹம்மிக்கொண்டிருக்கிற காரியக்கிரம இவத்து வெளிக்கினிந்த அல்லி மட்டத்தில் வெளிக்க பாகவத காரியக்கிரம இத்து அதாதமே இவக இல்லி பிரவச்சன பாராயண இது 3 கண்டேகே. ஏன் பாராயண சுமோதேவ இல்ல பாராயணம் ஹரிவாயஸ்துதி விஸ்வசாஸ்திரநாம வாயஸ்தோத்த இன்னும் மனைவி ஏதாவது கேட்டது வாஸ்தோத்திர சுந்தர காண்டனோ யாவது கேட்டது அதாவது 5:30 பாட்ட கிருஷ்ணமூர்த்தி மகாணவா 6:00 7 வரைக்கும் கேப் மத்த 7 மனுஷங்கி ஆதாரிந்த இது மகாபாரத தாக்க நேரத்தில் ராமாயணம் பாராயணிக்கிறார். அதுக்கு மாதிரி தினா வெளியே பாகவத பிரவச்சனம் 7 பரீ ஏகாதசி ஸ்கந்தக்கு சரி போட்டி பாதாரணை எல்லி நடிவது இல்ல ராம மந்திரத்தில் மடகப்புறம் சாயங்கால பிரவச்சனம் இது அல்ல வெளிக்க சாயங்காலம் 2 பிரவச்சனாயிரு இவருதாயிரு ஆமே மொன்னே விநாயகாச்சாரதாயிரு ஒன் வார ஹீக பூர்த்தி அதுக்கு மாச பூர்த்தி பிஸி ஆகிடு பாழ விசேஷம் ஆசீர்வாத. சரி, ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾಡುವುದು ಒಂದು ಪದ್ಧತಿ. ವಿಷಯ ಗೊತ್ತಿಲ್ಲದೇನೆ ಮಾಡುವುದು ಇನ್ನೊಂದು. ಹೌದಾ, ವಿಷಯ ಗೊತ್ತಿಲ್ಲದೆ ಮಾಡೋದಿದೆಯಾ ಅಂತ ಪ್ರಶ್ನೆ. ಹೌದು, ಕುಡಿ. ಇನ್ನೊಬ್ಬರು ವಿಷ್ಣು ಪಂಚಕ ಮಾಡಿದರು, ನಾನು ಮಾಡುತ್ತೇನೆ. ಒಳ್ಳೆ ಕಾರ್ಯ. ವಿಷ್ಣು ಪಂಚಕ ಮಾಡುವುದು ಒಳ್ಳೆ ಕಾರ್ಯ ಅಲ್ವಾ? ಒಳ್ಳೆ ಕಾರ್ಯ. ಅವರನ್ನ ಕೇಳಿದ್ರು ಹೇಗ್ ಮಾಡುವುದು. ಪಕ್ಕ ಮನೆಯವರು ಮಾಡಿದ್ರು, ಅದು ನೋಡಿ ಮಾಡಬೇಕು ಅನ್ನಿಸ್ತು. ನಾವು ಅಧಿಕ ಮಾಸ್ತಾರೆ, ಅಪೋಪದಾನ ಮಾಡುತ್ತಾರೆ, ಎಲ್ಲರೂ ಶುರು ಮಾಡಿದ್ರು, ನಾವು ಮಾಡೋಣ. ಒಳ್ಳೇದೇ, ಒಳ್ಳೆ ಕೆಲಸ ಇನ್ನೊಬ್ಬರನ್ನು ನೋಡಿ ಮಾಡುವುದು ಎಂಬುದು ಬಹಳ ಒಳ್ಳೇದು, ಮೆಚ್ಚಬೇಕದನ್ನು. ಆದರೆ ಬುಡ ಏನಿದೆ ಅಂತ ತಿಳಿದು ಮಾಡಿದರೆ ವಿಶೇಷ ಫಲ. ಅಪೂಪದಾನ ಕೊಟ್ಟು ಅವರು ಮಾಡಿದ್ರು, ನಾವು ಮಾಡಿದ್ವು, ಒಂದು 33 ಜನಕ್ಕೆ ನಾವು ಕೊಟ್ಟು ಸರಿ. ಆದರೆ ಒಳಗೆ ವಿಷಯಗಳು ತಿಳಿದು ಮಾಡಿದರೆ ವಿಶೇಷ ಫಲ, ಇಲ್ಲದಿದ್ದರೆ ಸಾಮಾನ್ಯ ಫಲ. ಎಷ್ಟು ಅದಕ್ಕೆ ಹೇಳುತ್ತಾರೆ, ಮಾಣಿಕವ ಕೊಟ್ಟು ಅಂಗಡಿಯೋಳು ಅಜೀವಾನ ಪಡೆದಂತೆ. ಯಾರೋ ಒಬ್ಬ ತನ್ನ ಹಿರಿಯರೆಲ್ಲ ಮಾಡಿಟ್ಟ ಆಸ್ತಿ ಕಳ್ಕೊಂಡ. ಮನೆ ಒಂದಿತ್ತು, ಅಲ್ಲೊಂದು ದೊಡ್ಡ ಕಲ್ಲಿತ್ತು.
ಅವನ ಕೈಯಲ್ಲಿ ದುಡ್ಡಿಲ್ಲ, ಹೊಟ್ಟೆ ನೋವು ಆಗ್ತಾ ಇದೆ, ಚೂರು ಅಜವಾನ ನೀರು ಕುಡಿದ್ರೆ ಒಳ್ಳೇದು ಅಂತ ಯಾರು ಹೇಳಿದ್ರು, ಅದಕ್ಕೆ ಅವನಿಗೆ ದುಡ್ಡಿದ್ದಿಲ್ಲ. ನೋಡಿದ ಬಾಗಿಲಲ್ಲಿ ದೊಡ್ಡ ಕಲ್ಲಿತ್ತು, ಇದು ಹಿರಿಯರ ಕೊಟ್ಟ ಕಲ್ಲು ಅಂತ ಹೇಳಿ ಅಜೀವಾನ ಆದ್ರೂ ತರೋಣ ಅಂತ ತಗೊಂಡು ಹೋದ ಅಂಗಡಿಗೆ. ಆ ಅಂಗಡಿ ಇವನಿಗೆ ಎಲ್ಲ ಗೊತ್ತಿತ್ತು ಚೆನ್ನಾಗಿ, ಅಂದ್ರೆ ಈ ರತ್ನ ವಜ್ರ ವ್ಯಾಪಾರವೂ ಇತ್ತು ಅವನಿಗೆ, ಜೊತೆ ಕಿರಾಣಿ ಶಾಪು ಇಟ್ಕೊಂಡಿದ್ದ ಅಂದ್ಕೊಳ್ಳಿ. ಅವನ ಹತ್ರ ತಗೊಂಡು ಹೋದ, ಅವ ಅದನ್ನ ನೋಡಿದ ಕೂಡಲೇ ಇನ್ನ ಮೂರ್ಛೆ ಬೀಳೋದೊಂದೇ ಬಾಕಿ ಇತ್ತು. ಯಾಕೆ, ಆ ವಜ್ರದಿಂದ ದೊಡ್ಡ ಮಾಣಿಕ್ಯ ಅದು, ಇಡೀ ಆ ಊರೇ ಬರುತ್ತೆ, ಊರಲ್ಲಿರುವ ಎಲ್ಲಾ ಕೊಂಡುಕೊಳ್ಳಬಹುದು. ಅದಕ್ಕೆ ಅವನು ಬುದ್ಧಿವಂತ, ಕೇಳಿದ ಇವನಿಗೆ ಇದರ ಬೆಲೆ ಗೊತ್ತಿತ್ತೋ ಇಲ್ಲವೋ ಅಂತ ಅವನಿಗೆ ಗೊತ್ತಾಗ್ಬೇಕಲ್ವ. ಅದಕ್ಕೆ ಕೇಳಿದ ಇದಕ್ಕೆ ನಿನಗೇನು ಬೇಕು? ಅವ ಅಂದ ಅಜಿವಾನ ಬರುತ್ತಾ ಅಂದ. ಖಚಿತವಾಗಿ ಬರುತ್ತೆ ಅಂತ ಕೊಟ್ಟು ಕಳಿಸಿದ. ಯದ್ಯಪಿ ಅದು ಮಾಣಿಕ್ಯ, ಅದರ ಬೆಲೆ ಎಂಥದ್ದು, ಮಹಾಬೆಲೆ ಇರುವಂತಹದ್ದು. ಬೆಲೆ ತಿಳ್ಕೊಂಡಿದ್ದರೆ ಅವನು ಅಜೀವಾನಕ್ಕೆ ಕೊಡುತ್ತಿದ್ದಿಲ್ಲ. ಅದನ್ನು ನಾವು ಮಾಡುವ ಅಪೋಪದಾನ ಆಗಲಿ ಏನೇ ಆಗಲಿ ಯಾವುದೇ ಕರ್ಮ ಆಗಲಿ ಮಾಣಿಕ್ಯದಂತೆ ಒಳ್ಳೆ ಬೆಲೆ ಇದೆ. ಅದರ ಬೆಲೆ ತಿಳ್ಕೊಂಡರೆ ಅಷ್ಟೇ ಫಲ, ಬೆಲೆ ತಿಳಿಯದೇ ಕೊಟ್ಟರೆ ಅದೇ ಕರ್ಮ ಮಾಡಿದರೆ ಎಷ್ಟು ಅಜೀವಾನದಷ್ಟು ಫಲ. ಚಿಕ್ಕದು ಹೇಳ್ತೇನೆ, ಅಪೋಪದಾನ ಮಾಡಿದ್ದೀರಾ? ಮಾಡಿರ್ತೀರಾ, ಯಾಕಂದ್ರೆ ನಾಳೆ ನಾಡಿದ್ದಲ್ಲಿ ಮುಗಿಯುತ್ತೆ, ಅದರಿಂದ ಅಧಿಕ ಮಾಸ ಅಪೋಪದಾನ ಮಾಡಿರ್ತೀರಾ. ಸರಿ, ಅಪೋಪದಾನ ಮಾಡಿದಾಗ ಏನು ಮನಸ್ಸಲ್ಲಿ ಸಂಕಲ್ಪ? ಭೂದಾನ ಕೊಟ್ಟಷ್ಟು ಅಷ್ಟು ಸಹಸ್ರ ವರ್ಷ ಅಲ್ವಾ, ಇಷ್ಟೇ ಅಲ್ಲ, ಮೂವತ್ಮೂರು ಭಗವದ್ಗೀತೆ ತಿಂತಾರೆ. ಸರಿ, ಅಲ್ವಾ ಆದಿತ್ಯರು ಅವರೆಲ್ಲ. ಸರಿ, ಚೆನ್ನಾಗಿದೆ. ನಮಗೆ ಅಪೋಪದಾನ ಭಗವಂತನ ರೂಪಗಳು, 33 ಭಗವದ್ ರೂಪಗಳು ನೆನೆದು ಕೊಟ್ಟಿದ್ದೀರಿ, ಹೌದಾ? ಭಗವಂತನ ಪ್ರೀತಿಯ ಹೌದಾ? ಈಗ ಏನೋ ಬಂದಿತ್ತೊಂದು ವಿಷಯ, ಏನದು? ಭೂದಾನಕ್ಕೆ ಸಮಾನ ಅಷ್ಟೇ ಅಲ್ಲದೆ ಈ ಅಪೂಪದಾನಕ್ಕೆ ಡ್ರೈವಿಂಗ್ ಫೋರ್ಸ್ ಯಾವುದು ಪ್ರಧಾನ ಅಂದ್ರೆ, ಅಪೂಪದಲ್ಲಿ ಎಷ್ಟು ಛಿದ್ರಗಳಿರುತ್ತೋ ಅಷ್ಟು ಸಾವಿರ ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸ ಮಾಡಿಕೊಂಡಿರಬಹುದು ಅಂತ ಆ ಮೇನ್ ಡ್ರೈವಿಂಗ್ ಫೋರ್ಸ್ ಇರುತ್ತಲ್ವಾ ಅದು. ಅಲ್ಲ, ಖಚಿತವಾಗಿ ಹೌದು, ಪುರುಷೋದು ಪ್ರಾಣ ಪುರುಷೋದು ಅಷ್ಟೇ ಹೇಳ್ಕೊಂಡು ಮಾಡಿದ್ವಿ ಸಂಕಲ್ಪ, ಅದರಿಂದ ಅದನ್ನು ಹೇಳಿದ್ವಿ ಅಷ್ಟೇ. ಅಲ್ಲ, ತಲೆ ಬಂತು, ಇಲ್ಲ ಎಲ್ಲವೂ ಬರ್ತಾ ಇದೆ. ಸರಿ, ನಾನು ಯಾರನ್ನ ಪಾಯಿಂಟ್ ಔಟ್ ಮಾಡಿಲ್ಲ, ಅದೇ ಚೂರು ಫೈನ್ ಟ್ಯೂನಿಂಗ್ ಮಾಡಬಹುದು, ಹೌದ್ ತಾನೆ? ಅವಾಗಂದ್ರು ಆ ಕೊಡೋ ಕಾರಕ್ಕೆ ಚೂರು ಸೇರಿಸಬೇಕಂತೆ. ಏನದು ಅಂದರೆ, ದಾಸರಾಯರು ಹೇಳುತ್ತಾರೆ ಒಬ್ಬೊಬ್ಬರಲ್ಲಿ ಎಷ್ಟು ನಾಡಿಗಳಿರುತ್ತೆ, 72,000 ಗೊತ್ತು ನಮಗೆ. ಕೊಡೋ ಕಾಲಕ್ಕೆ ಅನುಸಂಧಾನ ಬಂದಿರಲ್ಲೋ ಬಂದಿರುತ್ತೋ ನೀವೇ ನೋಡ್ಕೊಳ್ಳಿ, ಬಂದಿರಲ್ಲ, ಬಂದಿಲ್ಲ, ಹೌದಾ? ಅದೇ ನಾನು ಹೇಳಿಕ್ಕೆ ಹೊರಟೆ. 72,000 ನಾಡಿಗಳಲ್ಲಿ ಭಗವಂತನ ರೂಪಗಳೆಷ್ಟು? 36,000 ಸ್ತ್ರೀ ದೇವತೆಗಳು, 36,000 ಪುರುಷರು, 36,000 ಸ್ತ್ರೀ. ಭಗವಂತನ ರೂಪಗಳು ಅಷ್ಟೇ, ವಾಯುದೇವರ ರೂಪಗಳು ಅಷ್ಟೇ ಬಂತು, ಹೌದಾ? ಎಷ್ಟು ದಂಪತಿಗಳು? 36,000 ದಂಪತಿಗಳು. ಇಲ್ಲಿ 33 ದಂಪತಿಗಳಿಗೆ ಫೋನ್ ಮಾಡಿ ಅವಸ್ಥೆ ಪಟ್ಟಿರ್ತೀರ ಬರ್ಲಿಕ್ಕೆ, ಅವರು ಸಿಕ್ಕರೆ ಇವರು ಸಿಗಲ್ಲ, ಇವರು ಸಿಕ್ಕರೆ ಅವರು ಸಿಗಲ್ಲ. ಡೈರೆಕ್ಟ್ ಆಗಿ 36,000 ದಂಪತಿಗಳು ಒಬ್ಬೊಬ್ಬರಲ್ಲಿ ಕೂತಿದ್ದಾರೆ, ಹೌದಾ? ಆ ಅಪೂಪದಾನ ಕೊಡುವಾಗ ಇಷ್ಟು ಜನಕ್ಕೆ ಕೊಡ್ತಾ ಇದ್ದೇವೆ ಎಂಬ ಆಲೋಚನೆ ತಲೆಯಲ್ಲಿ ಕೊಡುವಾಗ ಬಂದಿದ್ರೆ ಎಷ್ಟು ಪುಣ್ಯ? ಬನ್ನಿ, ಯಾರು ಏನು ಫಲ ನಾನು ಹೇಳದ್ ಕೇಳ ಅಷ್ಟೇ ಅಲ್ವಾ? ಬರೇ ಅಪೂಪ ಕೊಟ್ಟು ಕಳಿಸಿದ್ರ ಊಟವೂ ಹಾಕಿದ್ರ? ಅಪೂಪ ಜೊತೆಗೆ ವಸ್ತ್ರ ಎಲ್ಲ ಕೊಟ್ಟು, ಹೌದು, ವಾಯನ ಎಲ್ಲ ಕೊಟ್ಟು ಕಳಿಸಿದ್ದೀರಾ?
ಇದನ್ನೇ ಜಗನ್ನಾಥದಾಸರು ಹೇಳುತ್ತಾರೆ. ಯಾರಾದರೆ ಎದುರಿಗಿರುವ ಬ್ರಾಹ್ಮಣನಲ್ಲಿ 36,000 ಜನ ದಂಪತಿಯಾಗಿದ್ದಾರೆ ಅಂತ ತಿಳ್ಕೊಂಡು ಅರ್ಚನೆ ಮಾಡಿ ಅವರಿಗೆ ಊಟ ಹಾಕಿ ಯಾರು ವಿಶೇಷವಾಗಿ ಅವರಿಗೆ ಸಂತೋಷಗೊಳಿಸ್ತಾರೋ ಅವರಿಗೆ ಎಷ್ಟು ಫಲ ಅಂದ್ರೆ ಹೇಳ್ತಾರೆ. ಒಂದು ವೇಳೆ ನಾವು 100 ವರ್ಷ ಬದುಕಿದ್ರೆ ಗೊತ್ತಿಲ್ಲ ಹೌದಲ್ವಾ, ಆದರೆ ಒಂದು ವೇಳೆ ನಮಗೆ ದೇವರು 100 ವರ್ಷ ಆಯುಷ್ಯ ಕೊಟ್ಟು ಮೊದಲನೇ ಹುಟ್ಟಿದಕ್ಕೂ ಸುಧಾನ ಮಾಡುತ್ತ ಇಲ್ಲ, ಸಾಯುವ ಕಾಲಕ್ಕೆ ದಾನ ಸಿಗುತ್ತಾ ನಮಗೆ ಇಲ್ಲ. ಮೊದಲನೇ ದಿನದಿಂದ ಕೊನೆ ದಿನ ಪರ್ಯಂತ 100 ವರ್ಷ ಪ್ರತಿದಿನ ಇಬ್ಬರು ದಂಪತಿಗಳಿಗೆ ನೀವು ಏನೇನು ಕೊಟ್ಟಿದ್ದೀರೋ ಅವೆಲ್ಲವೂ ಕೊಟ್ಟು ಅಪೂಪವೂ ಕೊಟ್ಟು ಊಟ ಹಾಕಿದರೆ ಪ್ರತಿದಿನ ಇಬ್ಬರಿಗೆ ಹಾಕಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಒಂದು ದಿವಸ ಕೊಟ್ಟಾಗ ಈ ಅನುಸಂಧಾನ ಮಾಡಿಕೊಂಡ್ರೆ ಬರುತ್ತೆ. ಪ್ರವಚನದಲ್ಲಿ ಕ್ವಶನ್ ಹಾಕಿದ್ರೆ ಆನ್ಸರ್ ಇಮಿಡಿಯೇಟ್ ಬರುತ್ತೆ, ನಮಗೂ ಗೊತ್ತು. 72,000 36,000 ತಡ ಬರುತ್ತೆ. ಹಾ, ನೀವಾಗಿ ಒಬ್ಬರೇ ಇದ್ದಾಗ ಅಪೂಪ ದಾನ ಮಾಡುವಾಗ ಊಟಕ್ಕೆ ಹಾಕಿದಾಗ ಅನುಸಂಧಾನ ಬಂತು. ಬಂದಿದ್ರೆ ಬಹಳ ಒಳ್ಳೇದು, ಬರಲಿಲ್ಲ ಹೇಳಿದ್ದು ಸರಿಯಾಯಿತ, ಮಾಣಿಕವ ಕೊಟ್ಟು ಅಜೀವಾನ ಪಡೆದಂತೆ ಆಯ್ತು. ಎಷ್ಟು ಬಂತು ಫಲ? ಒಬ್ಬ ದಂಪತಿ ಇಬ್ಬರು ದಂಪತಿಗಳಿಗೆ ಕೊಟ್ಟ ಫಲ ಬಂದಿದೆ, ಡೌಟ್ ಇಲ್ಲ ಅದರಲ್ಲಿ. ಎಷ್ಟು ಬರಬೇಕಾಗಿತ್ತು? 36,000 ಜನಕ್ಕೆ ಕೊಟ್ಟ ಫಲ ನೀವು ಕೊಟ್ಟ ಅಪೂಪದ ಒಂದು ಸಲನೆ, ಜನ್ಮದಲ್ಲಿ ಒಂದು ಸಲನೆ ಕೊಟ್ಟದ್ರಿಂದ ಬರಬಹುದಾಗಿತ್ತು. ಸ್ವಲ್ಪ ಏನು ಲ್ಯಾಕ್ ಆಫ್ ನಾಲೆಡ್ಜ್ ಇಲ್ಲ, ಲ್ಯಾಕ್ ಆಫ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಅಲ್ವಾ. ತಿಳುವಳಿಕೆ ನಮಗಿದೆ, ಅದು ಆ ಕಾಲಕ್ಕೆ ಅಪ್ಲೈ ಮಾಡಿಲ್ಲ. ಏನು ಆಯಾ ದೇವತೆಗಳಿದ್ದಾರೆ ಅಂತ ಅನುಸಂಧಾನ ಮಾಡಿ, ಅಯ್ಯ ಆಚಾರ್ಯರಿಗೆ ಮಾತ್ರ ಅಲ್ಲ ಅಲ್ಲಿರೋ ದೇವತೆಗಳ ಚಿಂತನೆ ಮಾಡಿ, 33 ದೇವತೆಗಳು ಮಾತ್ರ ಅಲ್ಲ 36,000 ದೇವತೆಗಳಿದ್ದಾರೆ, ಅವರಿಗೆಲ್ಲ ಗಂಧ ಪುಷ್ಪ ಅಂತ ಕೊಟ್ಟಿದ್ರೆ ಎಷ್ಟು ಫಲ ಬರ್ತಿತ್ತಲ್ವಾ. ಅಲ್ಲಿಗೆ ಬಂದೆ ನಾನು, ಹೌದು. ಎಷ್ಟು ತಿಂಗಳಿಗೆ ಬರುತ್ತೆ? ಯಾವಾಗ ಬರುತ್ತೆ? 33 ಅಷ್ಟರ ನಾವಿರ್ತೀವೋ 3 ವರ್ಷ. ಅಯ್ಯೋ ಒಂದು ನಿಮಿಷ, ನಾನಿಲ್ಲಿ ಬಂದದ್ದು ನಿಮ್ಮ ತಪ್ಪನ್ನ ಎತ್ತಿ ತೋರ್ಲಿಕ್ಕೆ ಬಂದಿಲ್ಲ ನಿಮಗೆ. ಒಂದು ನಿಮಿಷ, ಈಗ ಕ್ಷಮಾಪಣ ಅಂಬುದು ಈಗ ಹೇಳಿದ ಮೇಲೆ ಬರ್ತಾ ಇದೆ. ಆಗ ಕ್ಷಮಾಪಣೆ ಸಬ್ಜೆಕ್ಟೇ ಬಂದಿದ್ದಿಲ್ಲ, ಅಪೂಪದಾನ ಮಾಡಿ ಆಯಿತು ಅಂತ ಸಂತೋಷ ಇತ್ತು. ಈಗ ಸಬ್ಜೆಕ್ಟ್ ತೆಗೆದದ್ದಕ್ಕೆ ಅಯ್ಯೋ ಅಂತ ಬಂದು ನಂತರ ಎಲ್ಲ ಬರ್ತಾ ಇದೆ. ಒಂದು ವೇಳೆ ತೆಗೆಯದೇ ಹೋಗಿದ್ದಿದ್ರೆ ಅಪೂಪದಾನ ಹಾಗೇ ಹೋಗ್ತಿತ್ತು, ಹೌದು ಅಲ್ಲೋ. ಅಪೂಪದಾನ ಮಾಡಿದ್ವು ಎಂಬ ಒಂದು ಅಹಂಕಾರ ಚೂರು, ಏ ನಾವು ಮಾಡಿದ್ವಿ ಬಿಡ್ರಿ, ಅವ್ರನ್ನ ಮಾಡಿಲ್ಲ ನಾವು, ಆ ತರ ಇರ್ತಾ ಇತ್ತು, ಹೌದು. ಅದಕ್ಕೆ ಚೂರು ಫೈನ್ ಟ್ಯೂನಿಂಗ್ ಮಾಡ್ಲಿಕ್ಕೆ ಬಂದಿದ್ದಷ್ಟೇ, ನಾನು ನೀನು ಮಾಡಲಿಲ್ಲ, ನೀವು ಮಾಡಿದ್ದೆ. ಅದರೊಳಗೆ ಈ ಚಿಂತನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಆಗಿಲ್ಲ, ಏನು ಮಾಡೋಣ, ಇನ್ನೊಂದ್ಸಲ ಅಪೂಪದಾನ ಮಾಡಿಬಿಟ್ರೆ ಮುಗಿದೋಯ್ತು. ಮತ್ತು ಕರಿಬೇಕಲ್ವಾ ಯಾರನ್ನ? ಅಪೂಪ ಕರಿಬೇಕು, ಬ್ರಾಹ್ಮಣರನ್ನ ಕರಿಬೇಕು, ಕರೀರಿ. ಚಿಂತನೆ ಮಾಡಿಕೊಳ್ಬೇಕು. ಆದರೆ ಒಂದು ಅಪೂಪ ಮಾತ್ರನ ಏನು, ನಿಮಗೆ ವರ್ಷದಲ್ಲಿ ದಿನಾಗ್ಲೂ ಪುರಾಣಕ್ಕೆ ಹೋಗ್ತೀರಾ? ಪುರಾಣಕ್ಕೆ ಹೋಗ್ತಿದ್ದೀರಾ? ಹೋದಾಗ ಬರಿಗೈಲಿ ಬರ್ತೀರಾ ಅಥವಾ ಒಂದು 10 ರೂಪಾಯಿಯನ್ನು ಹಾಕ್ತೀರಾ ಆಚಾರ್ಯಗೆ? ಹಾಕ್ತಿರಲ್ವ, ನಾ ಪ್ರಾಕ್ಟಿಕಲಿ ಬರ್ತಾ ಇದ್ದೀನಿ. ಹಾಕುವಾಗ ಆಚಾರ್ಯಗೆ ಅಂತ ಹಾಕ್ತಿರಲ್ಲ, ಮತ್ತೆ ಅಲ್ಲಿ 36,000 ಜನ ಇಲ್ವಾ? ಎಷ್ಟು ಬರ್ತಿತ್ತರಿ? ಅಯ್ಯೋ, ಒಂದು ವರ್ಷ ಇಡೀ ಜನ್ಮ ಎಲ್ಲ ಎಷ್ಟು ಕೊಟ್ಟಿವಿ ಎಲ್ಲರಿಗೆ, ಕೊಡೋ ಕಾಲಕ್ಕೆ ಅನುಸಂಧಾನ ಇದ್ದೇ ಇದ್ದಿಲ್ಲ. ಹಾಗಾದ್ರೆ ಇಡೀ ಜನ್ಮ ಹುಟ್ಟಿದಾಗ್ಲಿಂದ ಇಷ್ಟರ ಪರ್ಯಂತ ಏನೇನು ಬ್ರಾಹ್ಮಣರಿಗೆ ಕೊಟ್ಟಿವಿ ಅವೆಲ್ಲವೂ ಕೂಡ 36,000 ಆಗ್ಬೇಕಾಗಿತ್ತು. ಲಾಸ್,
ಲ್ಯಾಕ್ ಆಫ್ ನಾಲೆಡ್ಜ್ ಅಲ್ಲ, ಲ್ಯಾಕ್ ಆಫ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಅಟ್ ಅ ಪ್ರಾಪರ್ ಪಾಯಿಂಟ್. ಹೌದಲ್ವ? ವ್ಯಾಪಾರಸ್ಥರು ಅಲ್ಲ ನೀವೇ, ವ್ಯಾಪಾರ ಗೊತ್ತಿದ್ದವರು. ಸರಿಯಾದ ಪ್ರಾಫಿಟ್ ಬರುವಾಗ ಯಾವುದು, ರೇಟ್ ಜಾಸ್ತಿ ಇದ್ದಾಗ ಮೆಟೀರಿಯಲ್ ಮಾರಬೇಕು, ಕಮ್ಮಿದ್ದಾಗ ಮಾರಬಹುದು. ಅಲ್ಲೇನ್ರಿ, ನಂಗೆ ಗೊತ್ತಿಲ್ಲ ವ್ಯಾಪಾರದಲ್ಲಿ. ಆದ್ದರಿಂದ ತಿಳುವಳಿಕೆ ಪ್ರಧಾನ. ಅಲ್ಲಿಗೆ ಬಂದೆ ನಾನು. ಹಾಗಾದ್ರೆ 70 ವರ್ಷಗಳು ಮಾಡಿದ್ದು, 60 ವರ್ಷ ಮಾಡಿದ್ದೆಲ್ಲ ಸ್ವಲ್ಪವೇ ಬಂತು, ಬರ್ಲಿಲ್ಲ ಅಂತಾರೆ, ಸ್ವಲ್ಪವೇ ಬಂತು ಬರಲಿಲ್ಲ. ಅದಕ್ಕೆ ಹೇಳಿದರು ಅರಣ್ಯಕಾಚಾರ್ಯರು ಅಂತ ಮಹಾನುಭಾವರು ಬರ್ತಾರೆ, ಅವರೊಂದು ಮಾತು ಹೇಳುತ್ತಾರೆ, ಅದನ್ನೇ ದಾಸರು ಕನ್ನಡದಲ್ಲೂ ಹೇಳಿದರು. ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ. ಈಗ ಬುದ್ಧಿ ಬಂದಿದೆ, ಸ್ವಾಮಿ ನಿಮಗೆ ಪ್ರಾಫಿಟ್ ಕೊಡಬೇಕು ಅಂತ ಪ್ರವಚನ ಇಳಿಸಿದ, ಅದಕ್ಕೆ ಈ ಸಬ್ಜೆಕ್ಟ್ ತರಿಸಿದ. ನಾನು ಈ ಸಬ್ಜೆಕ್ಟ್ ತೆಗೆದೆ, ಬೇರೊಂದು ತೆಗೆದಿದ್ರೆ ನೀವು ಆ ಬಾಲಿಗೆ ಹೋಗ್ತಾ ಇದ್ದೀರಿ. ಈ ಸಬ್ಜೆಕ್ಟ್ ಯಾಕೆ ತೆಗೆಸಿದ, ನಿಮಗ ಪ್ರಾಫಿಟ್ ಕೊಡಬೇಕು ಅಂತಲೇ ಕಾಣುತ್ತೆ. ಅದಕ್ಕೆ ದೇವರನ್ನ ಕೇಳಿದ್ರು, ಸ್ವಾಮಿ ಆಗ ನನ್ನ ಅನುಸಂಧಾನ ಇದ್ದಿಲ್ಲ, ಆಗ ಅನುಸಂಧಾನ ಇದ್ದಿಲ್ಲ, ಆದರೆ ಒಳಗಿದ್ದ 36,000 ಜನ ತಗೊಂಡ್ರೋ ಇಲ್ವೋ ಒಂದು ನೋಡಿ. ಇಲ್ಲಿ ಬಹಳ ಎಷ್ಟು ಡೀಪ್ ಆಗಿರುತ್ತೆ ಸಬ್ಜೆಕ್ಟ್. ನೀವೇ ಯಾರ ಮನೆಗೂ ಹೋಗಿದ್ದೀರಾ, ಯಾರ ಮನೆಗೂ ಹೋಗಿದ್ದೀರಾ, ಎಲ್ಲರಿಗೂ ಅಪೂಪದಾನ ಕೊಡ್ತಾ ಇದ್ದಾರೆ, ನಿಮ್ಮನ್ನು ಕರೆದಿದ್ದಾರೆ, ನಿಮಗ್ ಕೊಡ್ಲಿಲ್ಲ, ಮಿಕ್ಕವರಿಗೆಲ್ಲ ಕೊಡ್ತಾ ಇದ್ದಾರೆ, ನಿಮ್ದು ಅಲ್ಲೇ ಇದೆ, ನೀವಾಗಿ ತಗೊಂತೀರಾ? ಅಲ್ಲ ಗೊತ್ತಿಲ್ಲ, ತಗೊಳ್ಳಲ್ಲ, ಹಾಗೆ ಹೊರಟು ಬರ್ತೀರೋ ಇಲ್ವೋ ಕೊನೆಯವರೆಗೂ ನೋಡ್ತೀರಾ, ಕೊಡ್ತಾರಾ ಇಲ್ಲ ಕೊಡ್ತಾರಾ ಇಲ್ಲ. ಕರೆದ್ರಲ್ಲ, ನೀವಾಗಿ ಹೋಗಿಲ್ಲ, ಕರೆದಕ್ಕೆ ಹೋಗಿದ್ದೀರಿ, ಆದ್ರೂ ಕೊಡ್ಲಿಲ್ಲ, ಕೊನೆ ಇರ್ಲಿ ಬಿಡಿ ಅಂತ ತಗೊಳ್ತೀರಾ? ಗ್ಯಾರಂಟಿನಾ? ಮತ್ತೆ ನಾವೇ ಹೀಗಿದ್ರೆ ನಮ್ಮೊಳಗೆ 36,000 ಜನ ದೇವತೆಗಳಿದ್ದಾರೆ, ಮತ್ತೆ ಅವ್ರು ತಗೊಳ್ತಾರ ಇಲ್ವಾ? ತಗೊಳ್ಳಲ್ಲ, ತಗೊಳ್ತಾರಂತೆ. ಯಾಕೆ? ದೇವರ ಆಜ್ಞೆ. ಏನಂತ, ಇವರಿಗೆ ತಲೆ ಕೆಟ್ಟಿದೆ, ಸಂಸಾರದಲ್ಲಿ ಏನು ಮಾಡಬೇಕೋ ಏನು ಬಿಡಬೇಕೋ ಗೊತ್ತಿಲ್ಲ, ಹುಚ್ಚರಂತೆ ಇದ್ದಾರೆ, ಪಾಪ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನೀವು ಅವರು ಕೊಟ್ಟದ್ದನ್ನ ತಗೊಂಬಿಡಿ, ತಗೊಂಬಿಡಿ, ನೆಕ್ಸ್ಟ್ ಒಂದ್ ದಿವಸ ಅವರಿಗೆ ಆಲೋಚನೆ ಕೊಡ್ತೇನೆ, ಒಬ್ಬರ ಮೂಲಕ ಹೇಳಿಸಿ, ಯಾರೋ ಒಬ್ಬರ ಮೂಲಕ ಹೇಳಿಸಿ ಈ ತಿಳುವಳಿಕೆ ತಂದು ಕೊಡ್ತೇನೆ. ಆವಾಗ ಅವರಿಗೆ ದುಃಖ ಶುರು ಆಗುತ್ತೆ, ಅಯ್ಯೋ ಹಾಗೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ. ಆವಾಗ ಅವರು ನನ್ನ ಕೇಳ್ತಾರೆ, ಸ್ವಾಮಿ ಇವಾಗ ಕೊಡ್ಲಿನಾ, ಅವಾಗ ಕೊಟ್ಟದ್ದು ಈಗ ಸಂಕಲ್ಪ ಮಾಡೋದಾ? ಆಯಿತು ಅಂತ ಹೇಳುತ್ತೇನೆ, ಅವಾಗ ನೀವು ಆಶೀರ್ವಾದ ಮಾಡಬೇಕು ಅಂತ ಅವರಿಗೆ ಮೊದಲೇ ಕಮ್ಯಾಂಡ್. ಅದಕ್ಕೆ ಇಲ್ಲಿ ನೋಡಿ, ಇನ್ನ ಇವಾಗ ಎಷ್ಟರವರೆಗೆ ಬಂದಿತ್ತು, ಲಾವಾದೇವಿವರೆಗೆ ಬಂದಿತ್ತು ಅಲ್ವಾ? ಎಷ್ಟು? ನಾನು ಕೊಡೋದು ಒಳಗೆ 36,000 ಜನ ದಂಪತಿಗಳಿಗೆ ಅಂತ ಕೊಟ್ಟಿದ್ರೆ ಅಷ್ಟು ಬರ್ತಿತ್ತಲ್ಲ, ಆ ಪ್ರಾಫಿಟ್ ಹೋಯ್ತಲ್ಲ ಅಂಬ ದುಃಖ ಇಷ್ಟೊದಗಿತ್ತು. ಹೌದಾ? ಸ್ವಲ್ಪ ದುಃಖವನ್ನ ಕನ್ವರ್ಟ್ ಮಾಡೋಣ ಬೇರೆ ದುಃಖಕ್ಕೆ, ಪ್ರಾಫಿಟ್ ಬರಲಿಲ್ಲ ಅನ್ನೋ ದುಃಖ ಇತ್ತು. ಸರಿಯಪ್ಪ, ನಿಮ್ಮ ಮನೆಯಲ್ಲೇ ಅಪ್ಪ ಅಮ್ಮ ಎಲ್ಲರಿದ್ದಾರೆ, ಅಪೂಪದಾನ ಎಲ್ಲರಿಗೂ ಕೊಟ್ಟೆ, ಬಂದವರನ್ನೆಲ್ಲ ಉಪಚಾರ ಮಾಡಿದಿರಿ, ಎಲ್ಲ ಮಾಡಿದ್ದೀರಾ, ಅಪ್ಪ ಅಮ್ಮನ ಹಿಡಿಸ್ಕೊಂಡೇ ಇಲ್ಲ, ಹಿಡಿಸ್ಕೊಂಡೇ ಇಲ್ಲ. ಅವರು ನೋಡ್ತಾರೆ, ಅವ್ರಿಗೂ ಚೂರು ಅಭಿಮಾನ ಇರುತ್ತಲ್ಲ, ಅಯ್ಯೋ ಮಗ ಎಲ್ಲರೂ ನೋಡ್ತಾರೆ ನಮ್ಮನ್ನ, ಒಂದು ಚೂರು ಮಾತಾಡಿಸಿಲ್ಲಲ್ಲ ಅಂತ. ಅಪ್ಪ ಅಂದ, ನೋಡಿ ಇವನು ಮಾತಾಡಲೇ ಇಲ್ಲ ನಮ್ಮ ಕಡೆ. ತಾಯಿ ಹೇಳ್ತಾಳೆ, ಹೆಂಡತಿ ಇರ್ಲಿ ಬಿಡಿ ನನ್ನ ಮಗನಲ್ವಾ, ನಾವೇ ತಗೊಳ್ಳೋಣ ಹೋಗಿ, ನಡೆಯುತ್ತೋ ಇಲ್ವೋ? ಆದ್ರೆ ಮಗ ಕೆಟ್ಟವನಲ್ಲ, ಚೂರು ತಲೆ ಬೇರೆ ಕಡೆ ಡೈವರ್ಟ್ ಆಗಿದೆ ಅಷ್ಟೇ. ಕೊನೆಗೆ ಮಗ ಬರ್ತಾನೆ,
ತಲೆಗೆ ಬರುತ್ತೆ, ಎಲ್ಲ ಇಷ್ಟು ಜನಕ್ಕೆ ಉಪಚಾರ ಮಾಡಿದೆ ಅಪ್ಪ ಅಮ್ಮ ಕೊಳ್ಳಿಲ್ಲಲ್ವಾ ಅಂತ ದುಃಖ ಆಗುತ್ತಲ್ವಾ. ಅಂದ್ರೆ ಅದರಲ್ಲಿ ಅಪ್ಪ ಅಮ್ಮಗೂ ನಾನು ದಾನ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರ್ತಿತ್ತು ಎಂಬ ದುಃಖವೋ, ಅಥವಾ ಅಯ್ಯೋ ಇವರಿಗೆ ಕೊಡ್ಲಿಲ್ಲ ಎಂಬ ದುಃಖವೋ, ನಿಜವಾಗಿ ಕೊಡ್ಲಿಲ್ಲ ಎಂಬ ದುಃಖ. ಈಗ ಲಾವಾದೇವಿ ದುಃಖ ಅಲ್ಲದೆ ಎಷ್ಟು ಜನ ದೇವತೆಗಳು ನನ್ನಲ್ಲಿದ್ದಾರೆ, ನಿತ್ಯ ಉಪಕಾರ ಮಾಡುತ್ತಾರೆ, ಅವರಿಗೆ ನಾನು ಕೊಡಬೇಕಲ್ವಾ, ಅವರಿಗೆ ನಾನು ಕೊಡಲೇ ಇಲ್ಲ ಅಂತ. ಅವರಿಗೆ ಕೊಡಬೇಕಾದ್ರೆ ಒಳಗಿದ್ದಾರೆ, ಒಳಗಿದ್ದವ್ರು ಹೇಗೆ ಕೊಡಬೇಕು, ಹೀಗೆ ಕೊಡಬೇಕಾ, ಇಲ್ಲ ಅವರೇ ಇನ್ನೊಬ್ಬರಲ್ಲಿ ಕೂತಿದ್ದಾರೆ, ಸೇಮ್ ಪರ್ಸನ್ಸ್. ಅದಕ್ಕೆ ಇಲ್ಲಿದ್ದವರ ಪೂಜೆ ಮಾಡಲಿಕ್ಕೆ ಎದುರಿ ಇದ್ದವರನ್ನ ಕರೆದು ಅಲ್ಲಿ ಇವರನ್ನು ನೋಡಿ ನಿಮಗಿದು ಕೊಡ್ತಾ ಇದ್ದೇನೆ ಅಂದ್ರೆ ಎಷ್ಟು ಸಂತೋಷ ಆಗುತ್ತಲ್ವಾ. ಅದನ್ನ ಹೇಳ್ತಾ ಇದ್ದಾರೆ, ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ. ಇನ್ನೊಂಚೂರು ಮುಂದಕ್ಕೆ ಹೋಗೋಣ. ಈ 36,000 ಲೆಕ್ಕ ಕೇವಲ ಅಧಿಕ ಮಾಸ ಕಾಲಕ್ಕೇನೋ ಅಥವಾ ದಿನಾಗ್ಲೂ ಮಾಡಬಹುದು? ಯಾವಾಗ ಯಾವಾಗ 36,000 ನಾಡಿಗಳು ದಂಪತಿಗಳು ಇರ್ತಾರೋ ಅವಾಗೆಲ್ಲ ಮಾಡಬಹುದು. ಯಾವಾಗ ಯಾವಾಗ ಇದ್ದಾರೋ ಅವರು, ಯಾವಾಗ ಇದ್ದಾರಲ್ವಾ, ಮತ್ತೆ ಅವಾಗ ನೀವು ಅಂದಿದ್ದು ಮನೆಗೆ ಬ್ರಾಹ್ಮಣರು ದಿನಾಗ ಎಲ್ಲಿ ಬರ್ತಾರೆ ಸ್ವಾಮಿ ಅಂತ, ಹೌದಲ್ವೋ? ಮನೆಯಲ್ಲಿದ್ದ ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಬ್ರಾಹ್ಮಣರಲ್ವೋ, ಮನುಷ್ಯರಲ್ವೋ, ಮತ್ತೆ ಅವರಲ್ಲಿ 72,000 ನಾಡಿಗಳಿಲ್ಲವೋ, 36,000 ದಂಪತಿಗಳಿಲ್ಲವೋ, ಏನು ಬ್ರಾಹ್ಮಣ ಆದರೆ ಮಾತ್ರ ಇರ್ತಾರ, ಮಿಕ್ಕವರಿಲ್ಲವೋ, ಎಲ್ಲರಲ್ಲಿ ಇದ್ದಾರಲ್ಲ. ಆ ದೇವತೆಗಳಿಗೆ ನಿತ್ಯ ಊಟ ಹಾಕುವಾಗ ಗಂಡ ಮಕ್ಕಳಿಗೆ ಸ್ವಾಮಿ ಇಷ್ಟು ಜನಕ್ಕೆ ಊಟ ಅಂತ ಹಾಕ್ಬೋದಲ್ವೋ, ಹಾಕಿಲ್ಲ, ಬರೇ ಇವರಿಗೆ ಊಟ ಅಂತ, ಆ ಗಂಡನಿಗೋ ಮಕ್ಕಳಿಗೋ ಅವರಿಗೆ ಅಂತ. ಹೌದಾ? ಹೆಂಡತಿಗೆ ಒಂದಿಷ್ಟು ಸರ ಹಾಕುವಾಗ ಕೇಳ್ತಾರೆ, ಏನ್ರಿ ಈ ಸಲ ಏನ್ ತಂದ್ಕೊಡ್ತೀರಾ, ಈ ವರ್ಷ ಬಜೆಟ್ ಏನು, ಯಾವ ಸರ ತರ್ತೀರಾ, ಏನ್ ತರ್ತಾ ಇದ್ದೀರಾ, ತಂದಿದ್ದೀರಪ್ಪ, ತಂದ ಮೇಲೆ ಹೆಂಡತಿಗೆ ಅಂತ ಹಾಕೋದು, ಇಷ್ಟು ಜನ ಇದ್ದಾರೆ ಇವರಿಗೆ ಸರ ಅಂತ ಹಾಕಬಹುದಲ್ವಾ, ಸ್ವಾಮಿಗೆ ಸರ ಅಂತ ಹಾಕಬಹುದಲ್ವಾ. ಅವಾಗ ಏನ್ ಬರುತ್ತೆ, ಶ್ರೀನಿವಾಸನಿಗೆ ಸರ ಹಾಕಿದ ಫಲ ಬರುತ್ತೆ. ಇದೆಲ್ಲ ಎಲ್ಲಿ ಲೋಪ ಆಗ್ತಾ ಇದೆ ನಮಗೆ? ಇದು ಯಾವುದು ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತಿದ್ದೆ, ಅಪ್ಲಿಕೇಶನ್ ಪಾರ್ಟ್ ಲೋಪ ಆಗ್ತಾ ಇದೆ. ಅವಾಗ ನಮ್ಮಲ್ಲಿ ಸಾಧನೆ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಅವಾಗಂದ್ರು ಏನೋ ಬೆಟ್ಟ ಎತ್ತೋದು, ಪಾರಾಯಣ ಮಾಡೋದು, ಏನು ಜಪಸ್ವರ ಹರಿದೋಗು ಅಂದ್ರೆ ಜಪ ಮಾಡೋದು, ಇದೇ ಸಾಧನೆ ಅಲ್ಲ. ನಮ್ಮ ಸುತ್ತೂ ಇರುವ ವ್ಯಕ್ತಿಗಳಲ್ಲಿ ಭಗವಂತನನ್ನ ದೇವತೆಗಳನ್ನ ತಿಳಿದು ಅವರವರಿಗೆ ಕಾಲಕಾಲಕ್ಕೆ ಕೊಡೋದು, ಅಲ್ಲಿದ್ದ ದೇವರಿಗೆ ಅಂತ ಕೊಟ್ಟರೆ ಅದಕ್ಕಿಂತ ಸಾಧನೆ ಬೇರೆ ಇಲ್ಲ ಅಲ್ವೇ. ಅವರವರ ಮನದಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜಾ, ಹರಿಕಥಾಮೃತ ಪಾರಾಯಣ ಆಗ್ತಾನೆ ಇರುತ್ತೆ. ಆದರೆ ಪಕ್ಕದಲ್ಲಿ ಗಂಡ ಮಕ್ಕಳಿಗೆ ಅಥವಾ ಹೆಂಡತಿ ಮಕ್ಕಳಿಗೆ ಊಟ ಹಾಕುವಾಗ ಅಲ್ಲಿದ್ದ ದೇವರಿಗೆ ದೇವತೆಗಳಿಗೆ ಊಟ ಎಂಬೋ ಚಿಂತನೆಯೇ ಬರಲ್ಲ. ಅವರಿಗೆ ಬೇಡಪ್ಪ, ನಾವು ಮೌನವಾಗಿ ತಾನೊಬ್ಬನೇ ಉಂಡರು ಅಂತಾರೆ. ಒಬ್ಬರೇ ಊಟ ಮಾಡಿದಾಗ್ಲೂ ಏನ್ ನಮ್ಮೊಳಗಿಲ್ವ, ಅವರಿಗೆಲ್ಲ ಊಟ ಆಗುತ್ತೆ. ಅದಕ್ಕೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತಾರೆ. ಒಬ್ಬ ಗೌಡ ರಾಯರ ಸೇವಾ ಮಾಡಿದ, ರೋಗ ಯಾವುದೋ ಇತ್ತು ಪರಿಹಾರ ಆಗ್ಬೇಕು ಅಂತ, ಪರಿಹಾರ ಆದರೆ 100,000 ಬ್ರಾಹ್ಮಣರ ಭೋಜನ ಮಾಡಿಸ್ತೇನೆ ಅಂತ ಹರಕೆ ಹಾಕೊಂಡ. ರೋಗ ಹೋಯಿತು, ತಲೆಬಿಸಿ ಶುರು ಆಯಿತು, ಅವನಿಗೆ ಊಟಕ್ಕಿಲ್ಲ. ಇನ್ನು 8 ಜನಕ್ಕೆ ಊಟಕ್ಕೆಲ್ಲ ಹಾಕ್ಬೇಕು, ಏನೋ ಹುಮ್ಮಸ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದ. ಅದಕ್ಕೆ ಮತ್ತೆ ಸೇವಾ ಮಾಡಿದ, ಈ 100,000 ಬ್ರಾಹ್ಮಣರ ಭೋಜನ ಹೇಗೆ ಮಾಡಿಸ್ಲಿ ಅಂತ. ರಾಯರು ಸ್ವಪ್ನದಲ್ಲಿ ಬಂದು ಹೇಳಿದರು, ನೋಡಯ್ಯ ನಿನಗೆ ಒಬ್ಬರು ನಾಳೆ ನಿನಗಾಗುವ ಪದಾರ್ಥಗಳು ತಂದುಕೊಡ್ತಾರೆ, ಹಸಿ ಪದಾರ್ಥ, ಅದು ಇಲ್ಲ ಅವನ ಹತ್ರ, ಅದು ಅವನ ಹತ್ರ ಇಲ್ಲ, ಯಾರೋ ಒಬ್ಬರು ತಂದುಕೊಡ್ತಾರೆ, ಅದು ಹಾಗೆ ಇಟ್ಟುಕೋ, ಒಬ್ಬರು ಬರ್ತಾರೆ ಅಂತ ಅವರ ಮುಖ ಸ್ವಪ್ನದಲ್ಲಿ ತೋರಿಸ್ತಾ ಇದ್ದಾರೆ. ತೋರಿಸಿ ಇವರು ಅಲ್ಲೇ ಕಾದಿದ್ದರು, ಎಲ್ಲಿ ಆ ಬಾಗಿಲತ್ರ ಕಾದಿರು, ಅವರು ಬಂದ ಕೂಡಲೇ ಇದನ್ನ ಕೊಟ್ಟು ನಮಸ್ಕಾರ ಮಾಡು. ಸರಿಯಾಗಿ ಮಾರನೇ ದಿನ ರಾಯರು ಹೇಳಿದ ಹೊತ್ತಿಗೆ ಬಂದ್ರು ಒಬ್ಬರು, ಬಂದ ಕೂಡಲೇ
ಅವರ ತಮ್ಮಂದರ ಜೊತೆಗೆ ಇಬ್ಬರು ತಮ್ಮಂದರ ಜೊತೆಗೆ ಬರ್ತಾ ಇದ್ದಾರೆ. ಗೋಪಾಲದಾಸರೇ ಬರ್ತಾ ಇದ್ದಾರೆ. ಗೋಪಾಲದಾಸರು ತಮ್ಮನ ಜೊತೆಗೆ ಅಂತಾರೆ, ರಾಯರು ಇವತ್ತು ನಮಗೆ ಬೇರೆ ಊಟ ಸಿದ್ಧ ಮಾಡಿದ್ದಾರೆ. ಬಂದ ಕೂಡಲೇ ಆ ವ್ಯಕ್ತಿ ಕನಸಲ್ಲಿ ಕಾಣಿಸಿದ್ದವರೇ, ರಾಯರು ತೋರಿಸಿದ್ದವರನ್ನೇ, ಹೋಗಿ ಸ್ವಾಮಿ ಈ ರಾಯರು ಹೇಳಿದ್ದಾರೆ ಸ್ವಯಂ ಪಾಕ ಕೊಡಬೇಕಂತೆ, ಕೊಟ್ಟಿದ್ದೇನೆ ಪಾತ್ರೆ ಮಡಕೆ ಎಲ್ಲ ಕೊಟ್ರು. ಗೋಪಾಲದಾಸರು ಅಡಿಗೆ ತಮ್ಮಂದರು ಮಾಡಿದರೆ ನೈವೇದ್ಯ ಮಾಡಿ ಒಳಗೆ ಭೋಜನ ಕೂಡುವಾಗ ಇವರು ಹೊರಗಿದ್ರು, ಯಾ ಗೌಡ ಹೊರಗಿದ್ದ, ಹೊರಗಿಂದ ಕೃಷ್ಣ ಅರ್ಪಣ ಅನ್ನು ಅಂದ ಅಂದ್ರು. ಒಳಗೆ ಓಂ ಅಂತ ಆಪೋಷಣ ಸ್ವೀಕಾರ ಮಾಡುವಾಗ ಅವನಿಗೆ ಲಕ್ಷ ಜನರ ಗಂಟಲು ಕೇಳಿಸ್ತು, ಲಕ್ಷ ಜನರ ಗಂಟಲು ಕೇಳಿಸ್ತು. ಅವನಿಗೆ ಆಶ್ಚರ್ಯ, ಒಳಗೆ ಮೂರೇ ಇರೋದು, ಲಕ್ಷ ಜನ ಎಲ್ಲಿಂದ ಬಂದ್ರು ಈ ಚಿಕ್ಕ ರೂಮಿನಲ್ಲಿ? ನಂತರ ದಾಸರು ಹೊರಬಂದಾಗ ಕೇಳಿದ, ಸ್ವಾಮಿ ಚೆನ್ನಾಗಿದೆ, ಲಕ್ಷ ಜನರ ಶಬ್ದ ಕೇಳಿಸ್ತು ಎಲ್ಲಿ? ಅವಾಗ ದಾಸರು ಹೇಳಿದ್ರು, ಒಳಗೆ ಇದ್ದಾರೆ, ಒಳಗೆ ಅಂದ್ರೆ ಈ ಒಳಗೆ ಇದ್ದಾರೆ ಹೇಳಿದ್ರು. ಅವಾಗ ತಮ್ಮಂದರು ಕೇಳುತ್ತಾರೆ, ಅಣ್ಣ ನೀನು ಹೇಳಿದ ಲೆಕ್ಕ ಪ್ರಕಾರ ಒಳಗೆ ಎಷ್ಟು ಜನ ಇದ್ದಾರೆ ಅಂದ್ರೆ 33 ಕೋಟಿ ದೇವತೆಗಳಿದ್ದಾರೆ. ನಮ್ಮೊಳಗೆ ಎಷ್ಟು ಜನ ದೇವತೆಗಳಿದ್ದಾರೆ? 33 ಕೋಟಿ ದೇವತೆಗಳಿದ್ದಾರೆ. ಮತ್ತೆ ಅವನಿಗೆ 33 ಕೋಟಿ ಗಂಟಲು ಕೇಳಿಸಬೇಕಲ್ವಾ? ಅವಾಗ ದಾಸರು ಹೇಳಿದ್ರು, ಅವನಿಗೆ ಬೇಕಾಗಿದ್ದು ಲಕ್ಷ, ಅದಕ್ಕೆ ಲಕ್ಷ ಮಾತ್ರ ಕೇಳಿಸಿತು. ನಮಗೆ ಅನುಸಂಧಾನ ಇಲ್ಲ, ಒಂದೇ ಗಂಟಲು ಕೇಳಿಸುತ್ತೆ. ಅನುಸಂಧಾನ ಇತ್ತ ಒಳಗೆ ಒಬ್ಬೊಬ್ಬರಲ್ಲಿ, ನಿತ್ಯ ನಮ್ಮನೆಯಲ್ಲಿ ಊಟ ಮಾಡುವ ಚಿಕ್ಕ ಮಕ್ಕಳು, ಹೆಂಡತಿ ಗಂಡ ಅವರಲ್ಲೇ ಅಷ್ಟು 33 ಕೋಟಿ ದೇವತೆಗಳು ಊಟ ಮಾಡುತ್ತಾರೆ. ಯಾವಾಗ ಕೊಡುವಾಗ ನಾವು ನಿಮಗೆ ಅಂತ ಕೊಟ್ಟರೆ ಮತ್ತೆ ಎಷ್ಟು ಲಾಸ್ ಆಗ್ತಾ ಇದೆ ಅಂತ ನಿಮ್ಗೆ ಕೇಳಿಸ್ಕೊಳ್ಳಿಕ್ಕೆ ಬಂದಿದ್ದೇನಷ್ಟೇ ಅಲ್ವಾ? ಎಷ್ಟು ನೀವು ಮಾಡ್ತಾ ಇದ್ದೀರಾ, ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಾ? ಯಾಕೆ ನೀವೆಲ್ಲ ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಾ? ಅದರೊಳಗೆ ಏನ್ ಬೇಕಾಗಿತ್ತು? ಅನುಸಂಧಾನ ಬೇಕಾಗಿತ್ತು. ಹೌದ್ ತಾನೆ, ಅನುಸಂಧಾನ. ಈಗ ಮತ್ತು ಪ್ರಶ್ನೆ, ಇಷ್ಟು ಕಾಲ ಅನುಸಂಧಾನ ಇಲ್ಲ, ಅಪೂಪದಾನಕ್ಕೂ ಇದ್ದಿಲ್ಲ, ಯಾವುದಕ್ಕೂ ಇದ್ದಿಲ್ಲ, ಮನೆಯಲ್ಲಿ ಊಟ ಹಾಕಿದಾಗೂ ಇದ್ದಿಲ್ಲ, ಏನು ಮಾಡಿದಾಗೂ ಇದ್ದಿಲ್ಲ. ಈಗ ಜ್ಞಾನ ಬರ್ತಾ ಇದೆ ಶ್ರೀಹರೇ. ಈಗ ಹಿಂದೆ ಮಾಡಿದ್ದೆಲ್ಲ ಇದೇ ತರ ಅಂತ ನಾನು ಸಂಕಲ್ಪ ಮಾಡಿ ಕೃಷ್ಣ ಅರ್ಪಣ ಬಿಡಬಹುದೇ? ಅಂದ್ರೆ ಕೊಡೋ, ಅದಕ್ಕಾಗಿ ಕಾದಿದ್ದೇನೆ ಅಂತಾನೆ ಭಗವಂತ. ಸಾಕಾ, ಸಂತೋಷ ಆಯ್ತಾ? ಇದನ್ನೇ ಹೇಳುತ್ತಾರೆ. ಮತ್ತೆ ಅರ್ಪಣೆ ಮಾಡಬೇಕಲ್ವಾ? ಹಾ ಸ್ವಾಮಿ, ಇಷ್ಟರವರೆಗೆ ಎಷ್ಟರಿಂದ? ಹುಟ್ಟಿದಾಗಲಿಂದ ಈ ದಿವಸದ ಪರ್ಯಂತ ಏನೇನು ಕರ್ಮ ಮಾಡಿಸಿದ್ದೀಯಾ, ಆ ಕರ್ಮವೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ. ಅಲ್ಲಲ್ಲಿರುವ ಎಲ್ಲಾ ದೇವತೆಗಳ ಪೂಜೆ ಆಗಲಿ. ಯಾರ್ಯಾರಿಗೆ ಏನೇನು ಕೊಟ್ಟಿದ್ನೋ, ಊಟ ಹಾಕಿದ್ನೋ, ನೀರು ಕೊಟ್ಟಿದ್ನೋ, ಮಾತಾಡಿಸಿದ್ನೋ, ಸಂತೋಷದಿಂದ ಅವರಿಗೆ ಸಂತೋಷ ಬರುವಂತೆ ಒಳ್ಳೆ ಮಾತಾಡಿಸಿದ್ನೋ, ಅದು ದೇವರ ಪೂಜಾ. ಮಾತಾಡಿಸುವಾಗ ಅಲ್ಲಿರುವ ದೇವರನ್ನ ಮಾತಾಡಿಸಬೇಕಂತೆ, ಸ್ವಾಮಿ ಅಂತ ಮಾತಾಡಿಸಬೇಕು. ಒಳಗೆ ತಲೆಯಲ್ಲಿರಬೇಕು, ಅವರಿಗೆ ಮಾತ್ರ ಅವರನ್ನೇ ಅಂತ ಅಂದುಕೋಬೇಕು ಅವರು. ನಾವು ಮಾತ್ರ ತಲೆಯಲ್ಲಿ ದೇವರನ್ನ, ದೇವತೆಗಳನ್ನ ನೋಡತಾ ಇರಬೇಕು. ಈ ತರ ನಾವು ಇಡೀ ಬದುಕು ಬದುಕಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಅದಕ್ಕೆ ಸ್ವಾಮಿ ಅದೆಲ್ಲ ನಿನಗರ್ಪಿತ, ಇನ್ನ ಇವತ್ತಿನಿಂದ ಮತ್ತು ಕೊನೆ ಪರ್ಯಂತ ಈಗ ನೋಡೋಣವಾ? ಆಗಲ್ಲ, ಯಾಕೆ ಅಂದ್ರೆ ಮಧ್ಯದಲ್ಲಿ ಮರೆತೋಗ್ತಾ ಇರುತ್ತೆ. ಹೌದಾ? ಹೀಗೆ ಯಾವುದೋ ಒಂದು ಫೋನ್ ಬರುತ್ತೆ, ಆ ಟೈಮ್ಗೆ ಯಾವುದೋ ಒಂದು ಬರುತ್ತೆ, ದೇವರು ಹಾರಿ ಹೋಗಿ ಬರೇ ಕರ್ಮ ಮಾತ್ರ ಮುಗಿದೋಗಿರುತ್ತೆ ಎಲ್ಲರದ್ದು ಅಷ್ಟೇ. ಅದಕ್ಕೆ ಅರಣ್ಯಕಾಚಾರ ಭದ್ರ ಮಾಡಿಬಿಡ್ತಾರೆ. ಏನು ಅಂತ, ಹಿಂದಿನಿಂದ ಇವತ್ತಿನ ಪರ್ಯಂತ ಮಾಡಿದ್ದೆಲ್ಲ ಇದೇ ರೀತಿ ನಿನಗರ್ಪಿತ. 1,000 ಜನ, 1,000,000,000 ಜನ ಎಷ್ಟು ದಂಪತಿಗಳು? ಅಲ್ಲ, 33 ಕೋಟಿ ದೇವತೆಗಳಿದ್ದಾರೆ, 33 ಕೋಟಿ ದಂಪತಿಗಳಿದ್ದಾರೆ. ಅಲ್ಲಿಗೆ ಹೋಗಿ ಅವರಿಗೆಲ್ಲ ಅಪೋಪದಾನ, ಅವರಿಗೆ ನಿತ್ಯ ಭೋಜನ ಮಾಡಿಸಿದ ಫಲ ಬರುತ್ತೆ.
ನಿತ್ಯವೂ ಅವರು ಊಟ ಅವರಿಗೆ ಊಟ ಹಾಕ್ತಾ ಇದ್ದೇನೆ ಅಂತ ಚಿಂತನೆ ಮಾಡಿದರೆ ಅಥವಾ ನೀವು ಚಿಂತನೆ ಮಾಡಿ ಊಟ ಮಾಡಿದರೆ ಅಷ್ಟೂ ಜನಕ್ಕೂ ಊಟ ಹಾಕಿದ ಫಲ, ಅಷ್ಟು ಜನಕ್ಕೂ ವಸ್ತ್ರ ಉಳಿಸಿದ ಫಲ. ನೀವು ವಸ್ತ್ರ ಉಟ್ರು, ಇನ್ನೊಬ್ಬರಿಗೆ ವಸ್ತ್ರ ಕೊಟ್ರು, ಏನು ಮಾಡಿಸಿದ್ರು ಎಲ್ಲ. ಅವಾಗ ದೇವರಿಗೆ, ಸ್ವಾಮಿ ಇವತ್ತಿನಿಂದ ಸಾಯೋಪರ್ಯಂತ ಪ್ರತಿಯೊಂದು ಕರ್ಮ ನಿನಗೆ ಇದೇ ತರ ಅಂತ ಇವತ್ತೇ ಸಂಕಲ್ಪ ಮಾಡಬಹುದೇ? ಯಾಕೆ ಅವ ಮರು ಬರುತ್ತೇನೋ? ಏನ್ ಮಾಡೋದ ಬೇಡ, ಮಾಡಿಬಿಟ್ರೆ ಸೇಫ್. ಹಾಗೆ ಅಂತ ಮತ್ತೆ ಒಂದ್ಸಲ ಮಾಡಿದ್ವಲ್ಲ, ಮತ್ತೆ ಯಾಕೆ ಮಾಡಬೇಕು ಅಂತಲ್ಲ, ಆಯಾ ಟೈಮ್ಗೆ ಮಾಡ್ತೇನೆ, ಮರ್ತೋಗ್ತೇನೇನು ಅಂತ ಇವಾಗೆ ಮಾಡುತ್ತಾ ಇದ್ದೇನೆ ಹರಿಯೇ. ಸಾಯೋ ಪರ್ಯಂತ ಇನ್ನ ಮೇಲೆ ಪ್ರತಿಯೊಂದು ದಿನ ನಾನು ಉಂಡದ್ದು ನನ್ನೊಳಗಿರೋ ದೇವತೆಗಳಿಗೆ ಊಟ, ಸುತ್ತಿದ್ದವರಿಗೆ ಅಲ್ಲಿರುವ ದೇವತೆಗಳಿಗೆ ಊಟ ಆಗಲಿ ಹರಿಯೇ, ಕೊಟ್ಟದ್ದೆಲ್ಲ ಅಲ್ಲಿರುವ ಅವರಿಗೆ ಆಗಲಿ. ಸಂಕಲ್ಪ ಮಾಡಬಹುದಾ? ಇವತ್ತು ಮಾಡ್ತೀರಾ? ಅಧಿಕ ಮಾಸದಲ್ಲಿ ಮಾಡಿದ್ರೆ ಅಧಿಕ ಪುಣ್ಯ. ಹೌದಾ? ನಾಳೆ ಬೆಳಿಗ್ಗೆವರೆಗೂ ನೀವು ಇದ್ರೆ ತಾನೆ. ಗ್ಯಾರಂಟಿ ಕಾರ್ಡ್ ಇದೆಯಾ ನಮ್ಗೇನಾದ್ರು? ಭೀಮಸೇನ ದೇವರೇ ನಗಾರಿ ಬಾರಿಸಿದ್ರು. ಬ್ರಾಹ್ಮಣ ಬಂದು ನನ್ನ ಮಗನ ಉಪನಯನ ಅಂತ ಕೇಳಿದಾಗ ಧರ್ಮರಾಜ ಹೀಗೆ ನಾಳೆ ಬಾ ಅಂತ ಹೇಳಿದ್ರೆ ಅದು ಭೀಮಸೇನ ದೇವರ ಹತ್ರ ಹೋಗ್ತಾರ ಬ್ರಾಹ್ಮಣ? ಹೀಗೆ ಹೇಳಿದ್ದೆ ನಿಮ್ಮ ಅಣ್ಣನಿಗೆ, ನಿಮ್ಮ ಅಣ್ಣ ಹೀಗೆ ಹೇಳಿದ್ರು ಅಂದ್ರೆ ಕೈ ಕಂಕಣ ತೆಗೆದುಕೊಟ್ಟು ಇಮ್ಮಿಡಿಯೇಟ್ ಆಗಿ ಹೇಳುತ್ತಾರೆ ನಗಾರಿ ಭಾರಸು, ಯಾವ್ದು ಆನಂದ ಭೇರಿ ಅಂತಾರೆ. ಧರ್ಮರಾಜ ಕೇಳುತ್ತಾನೆ ಭೀಮಸೇನ ದೇವರ ಮನೆಯಲ್ಲಿ ಆನಂದ ಭೇರಿ, ಏನೋ ಆನಂದ ಸುದ್ದಿ ಬಂದಿದೆ, ಏನ್ ತಡ್ಕೊಂಡು ಬಾ ಅಂತ. ಬಂದವನಿಗೆ ಹೇಳಿದ್ರು ಏನ್ ಆನಂದ, ನಮ್ಮಣ್ಣ ನಾಳೆವರೆಗೆ ಇರ್ತಾನೆ ಅಂತ ಗ್ಯಾರಂಟಿ ಆಯ್ತು, ಅದಕ್ಕೆ ಆನಂದ ಆಯ್ತು. ಧರ್ಮರಾಜ ತಗ್ಗಿಸುತ್ತಲೆ, ಇವತ್ತು ಕ್ಷಣಕ್ಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಬಾ ಅಂದನಲ್ಲ ಒಂದಲ್ಲ. ಹಾಗೆ ಸಂಕಲ್ಪ ಯಾವ ಮಾಡಬೇಕು? ಈ ಕ್ಷಣದಲ್ಲೇ ಮಾಡಿ ಬಿಡಬೇಕು. ಕೊನೆಗೆ ಇದು ನಾನು ಪ್ರವಚನ ಮಾಡಬೇಕಾ ಏನು ಮಾಡಬೇಕು? ಪ್ರವಚನವನ್ನೇ ಮಾಡುತ್ತಾ ಇದ್ದೇನೆ. ಪ್ರವಚನದ ಸಬ್ಜೆಕ್ಟ್ ಯಾವುದು ಅಂದ್ರೆ ಷೋಡಶಿ ಚತುರ್ದಶಿಯಲ್ಲಿ ಬಂದಿರುವ ಅನುಸಂಧಾನಗಳ ಕ್ರಮ, ಅದರ ಒಂದು ಚೂರು ರುಚಿಯನ್ನು ಹೇಳ್ತಾ ಇದ್ದೇನೆ. ಅದರಲ್ಲಿ ಹೇಳ್ತಾರೆ, ಸರಿಯಪ್ಪ ಇಷ್ಟು ಅನುಸಂಧಾನದಿಂದ ಇನ್ನ ಮೇಲೆ ಅನುಸಂಧಾನ ಮಾಡ್ತಿರೋ ಇಲ್ವೋ? ಇನ್ನೇನು ಮಾಡಿದ್ರು ಮಾಡದಿದ್ರು ಒಬ್ಬರಿಗೆ ಊಟ ಹಾಕಿದಾಗ ಕೃಷ್ಣ ಅರ್ಪಣೆ, ಅಲ್ಲಿರೋ ಎಲ್ಲರಿಗೂ ಊಟ. ನೀವು ಊಟ ಮಾಡಿದಾಗಲೂ ಇಷ್ಟು ಜನಕ್ಕೆ ಊಟ ಅಂತ ಮಾಡಬಹುದೋ ಇಲ್ವೋ? ಮಾಡಬಹುದು, ಸುಲಭ. ಏನು ಖರ್ಚಿಲ್ಲ, ಏನು ಎಷ್ಟು ಖರ್ಚು ಮಾಡಿದ್ರ ವಾಯನ ದಾನ ಅದು ಇದಕ್ಕೇನು ಖರ್ಚು ಇಲ್ಲ, ಅಷ್ಟಾಯಿತು. ಮಿಕ್ಕ ಎಲ್ಲಾ ದಿನದಲ್ಲಿ ಹಾಗೆ ಚಿಂತನೆ ಮಾಡಬಹುದಲ್ವ? ಕೊನೆಗೆ ಅಂದ್ರು, ಕೊನೇ ದಿವಸ ಪ್ರಾಣ ಬಿಡುವಾಗ ಒಂದು ಅನುಸಂಧಾನ ಮಾಡಬೇಕಂತೆ. ಏನಂತ, ಹುಟ್ಟಿದಾಗ್ಲಿಂದ ಈ ಪ್ರಾಣ ಹೋಗುವ ಕಾಲ ಪರ್ಯಂತ ಎಲ್ಲಾ ಕರ್ಮಗಳು ನಿನಗರ್ಪಿತ ಹರಿಯೇ, ದೇವರಿಗೆ ಅರ್ಪಣೆ ಮಾಡಬೇಕಂತೆ. ದೇವರಿಗೆ ಕರ್ಮ ಸಮರ್ಪಣೆ ಮಾಡಬೇಕು. ಹೌದಾ? ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಇದು ಏಕಾದಶ ಸ್ಕಂದದಲ್ಲಿ ಬರುವಂತಹ ಶ್ಲೋಕ ಭಾಗವತದ್ದು. ಹೇಳುತ್ತೇನೆ, ಮರಣಕಾಲದ ಸಮಯ ಹೇಗೆ ಗೊತ್ತಾಗಬೇಕು ಅಂತ ಒಳ್ಳೆ ಪ್ರಶ್ನೆ. ಇಡೀ ಬದುಕಿದಾಗ ಪ್ರತಿಯೊಂದು ಕರ್ಮ ದೇವರಿಗೆ ಅರ್ಪಣೆ ಮಾಡಬೇಕು. ನಾವೊಂದು ದೇವರ ಆ ಕರ್ಮ ತಗೊಂಡು ಏನ್ ಮಾಡ್ತಾನೆ? ಅದ್ ತಗೊಂಡು ಅವನಿಗೇನು ಉಪಯೋಗ? ದೇವರು ಬಂದು ಕೇಳಿದ್ರು, ಇವನ್ ಹರಕೆ ಹಾಕೊಂಡಿದ್ದ, ನನ್ ಕೂದಲು ಕೊಡ್ತೇನೆ ಅಂತ. ಶ್ರೀನಿವಾಸ ಬಂದು ಮತ್ತೆ ಕೇಳಿದ, ಯಾಕೆ ಕೂದಲು ಕೊಡ್ಲಿಲ್ಲ? ಸಾಮಾನ್ಯ ಅಲ್ವ. ಆಗ ಆಲೋಚನೆ, ನಾವೇ ಸೆಲೂನಿಗೆ ಹೋಗಿ ಬಂದ್ರೆ ಪ್ರತಿ ವಾರ ವಾರ ತಿಂಗಳಿಗೊಂದ್ಸಲ ಹೋಗ್ತೀವಲ್ಲ, ಕಟಿಂಗ್ ಮಾಡುತ್ತಾನು, ಆ ಕೂದಲ ಪ್ಯಾಕೆಟ್ ಅಲ್ಲಿ ತರ್ತೀರ ನೀವೇನಾದ್ರು? ಏ ನಮ್ ಕೂದಲು ನಮ್ ಕೊಡ್ರಿ ಅಂತ. ಇಲ್ಲ, ಯೂಸ್ಲೆಸ್ ಅದು. ಮತ್ತೆ ದೇವರಿಗೆ ನಮ್ ಕೂದಲು ಯಾಕೆ? ನೋಡಪ್ಪ ಶ್ರೀನಿವಾಸ ಬಂದ ನಂತ ಕನಸಲ್ಲಿ ಕೂದಲು ಕೊಡ್ಲಿಲ್ಲ, ಹೋಗಿ ಕೂದಲು ಕೊಟ್ಟು ದೇವರಿಗೆ ಏನೋ ಕೊಟ್ಟಂತ ಫೀಲಿಂಗ್. ಹೌದಲ್ವ? ಕಂದ್ರು ದೇವರಿಗೆ ಬೇಕಾಗಿದ್ದು ಕೂದಲಲ್ಲ, ಅವನು ಬರೋದು, ಅವನು ಬಂದ್ರೆ ಅನುಗ್ರಹ ಮಾಡಬೇಕು ಅಂತ. ಮತ್ತೆ ಇಂತಹ ಕರುಣಿ ಭಗವಂತ, ಅವನ ಪರಿಚಯವೇ ಆಗಿಲ್ಲ ಅಂದ್ರೆ ಅದಕ್ಕೆ ಹೇಳುತ್ತಾರೆ ಈ ಎಲ್ಲಾ ಕರ್ಮಕಾಂಡ ಏನಿದೆ, ಈ ಕರ್ಮವೆಲ್ಲವೂ ಕೂಡ ಎಲ್ಲಿಗೆ ಗುರಿ ಅಂದರೆ ಮನಸ್ಸನ್ನ ಶುದ್ಧಿ ಮಾಡೋದರಲ್ಲಿ ಗುರಿ. ಅಂದರೆ
ನಮ್ಮ ಮನಸ್ಸಿನಲ್ಲಿ ತುಂಬಾ ಹಿಂದೆ ಮಾಡಿದ ಪಾಪ ಎಲ್ಲ ಸ್ಟಾಕ್ ಕೂತಿರುತ್ತೆ. ಆ ಪಾಪ ಹೋಗಬೇಕಾದ್ರೆ ಏನ್ ಮಾಡಬೇಕು ಅಂತ ಅದಕ್ಕೆ ಹೇಳಿದ್ರು. ದೇವರ ಎಚ್ಚರ ಬರಲಿಕ್ಕಿಂತ ಮೊದಲು ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಈ ಪಾಪ ನಮ್ಮನ್ನ ತುಂಬಾ ಕಾಡುತ್ತೆ. ಆ ಕಾಡಿದ ಪಾಪ ಹೋಗಬೇಕಾದರೆ ದಾನದ ಕೈ ತೋರಿಸಬೇಕಪ್ಪ ಅಂದ್ರು. ನಾವು ದಾನ ಮಾಡಿದರೆ ದಾನದ ಜೊತೆಗೆ ನಮ್ಮ ಪಾಪವು ತಗೊಂಡವರಿಗೆ ಹರಿದು ಹೋಗುತ್ತೆ. ಇದು ಸೀಕ್ರೆಟ್, ಯಾರಿಗೆ ಹೇಳ್ಬೇಡಿ. ನೀವು ಯಾವ್ದಾವ್ದು ದಾನ ಕೊಡ್ತೀರೋ ಅಷ್ಟು ಪಾಪ ತಗೊಂಡವರಿಗೆ ಹೋಗುತ್ತೆ. ಎಷ್ಟೆಷ್ಟು ಜನಕ್ಕೆ ಊಟ ಹಾಕ್ತಿರೋ ಅಷ್ಟು ಪಾಪ ನಿಮ್ದು ಅವರಿಗೆ ಹೋಗುತ್ತೆ. ಸೇಮ್ ಕೇಸ್, ಎಷ್ಟೆಷ್ಟು ತಗೊಳ್ತೀರೋ ಅಷ್ಟು ಬರುತ್ತೆ. ಎಷ್ಟೆಷ್ಟು ಯಾರ್ಯಾರು ಊಟ ಮಾಡ್ತೀರೋ ಅವೆಲ್ಲರ ಪಾಪ ನಿಮಗೆ ಬಂದೇ ಬರುತ್ತೆ, ನೋ ಡೌಟ್. ಇಟ್ಟರವರೆಗೆ ಎಷ್ಟೆಷ್ಟು ಊಟ ಮಾಡಿದ್ದೀರೋ, ಏನೇನು ದಾನಗಳು ತಗೊಂಡಿದ್ದೀರೋ, ಅದು ಜಾಕೆಟ್ ಪೀಸ್ ಆಗಿರ್ಬಹುದು, ಒಂದು ರೂಪಾಯಿ ಆಗಿರ್ಬಹುದು, ಬೇಕಾದಾಗಿರ್ಬಹುದು, ಅದರ ಹಿಂದೆ ಪಾಪ ಹರಿದು ಬಂದೇ ಬರುತ್ತೆ. ಅದಕ್ಕೆ ದಾನ ಅಂದ್ರೆ ಹಾಗೆ. ಹಿಂದಿನ ಕಾಲದಲ್ಲಿ ಒಬ್ಬರ ಮನೆಗೆ ಊಟಕ್ಕೆ ಹೋಗ್ತಿದ್ದಿಲ್ಲ, ಚೆನ್ನಾಗಿ ಅಧ್ಯಯನ ಮಾಡಿದವರು ಒಬ್ಬರೊಂದು ರೂಪಾಯಿ ಕೊಟ್ಟರೆ ತಗೊಳ್ತಾ ಇದ್ದಿಲ್ಲ. ಯಾಕ್ರಿ, ರೂಪಾಯಿ ಚೆನ್ನಾಗಿರಲ್ವಾ, 10,000 ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ವಾ. ಮತ್ತೆ ಅವರಿಗೆ ಅದ್ರ ಹಿಂದೆ ದೆವ್ವ ಕಾಣಿಸ್ತಾ ಇತ್ತು. ಅವನಿಗೇನು ಕ್ಯಾನ್ಸರ್ ಬರಬೇಕಾಗಿತ್ತೋ, ಏನು ರೋಗ ಬರಬೇಕಾಗಿತ್ತೋ, ಏನು ಪಾಪಗಳು ಕೂತಿಯೋ, ಅವೆಲ್ಲ ಕಟ್ ಮಾಡಿ ಆ ದಾನ ಜೊತೆ ಕೊಡ್ತಾರ ಅವರು. ನಾವಾ ಅದು ಗೊತ್ತಿಲ್ಲದೆ ಎಲ್ಲಾ ದಾನಗಳು ತಗೊಂಡು ಎಲ್ಲಾ ದಾನ ಖರ್ಚಾಗೋಗಿರುತ್ತೆ, ತಿಂದದ್ದು ಹೋಗಿರುತ್ತೆ, ತಗೊಂಡದ್ದು ಹೋಗಿರುತ್ತೆ, ಉಳದದ್ದೇನು, ಹಿಂದೆ ಬಂದ ಪಾಪ ಒನ್ ಬೈಂಡೆ ಬ್ಲಾಸ್ಟ್ ಆಗಿಬಿಡುತ್ತೆ. ಕ್ಯಾನ್ಸರ್ ಆದೋ ಈದೋ ಮತ್ತೊಂದು ಆಗ್ತಾ ಬರುತ್ತೆ. ಅದಕ್ಕೆ ದಾನ ಯಾರು ತಗೋಬೇಕು, ಯಾರು ಊಟಕ್ಕೆ ಹೋಗಬೇಕು ಅಂದರೆ ಬಂದ ಪಾಪ ಕಳಕೊಳ್ಳುವ ತಾಕತ್ತು ಯಾರಿಗಿರುತ್ತೋ ಅವರು ಮಾತ್ರ ದಾನ ತಗೋಬೇಕು. ಜನಿವಾರ ಹಾಕೊಂಡದಷ್ಟು ಮಾತ್ರಕ್ಕೆ, ಗೋಪಿಚಂದನ ಹಚ್ಚಿಕೊಂಡಷ್ಟು ಮಾತ್ರಕ್ಕೆ, 10 ಗಾಯತ್ರಿ ಮಾಡಿದಷ್ಟು ಮಾತ್ರಕ್ಕೆ ದಾನ ತಗೊಳ್ಳಿಕ್ಕೆ ಅಧಿಕಾರ ಬಂತು ಅಂತ ತಿಳ್ಕೋಬೇಡಿ. ಆ ದಾನ ಬಂದರೆ ಪ್ರತಿಯೊಂದು ದಾನಕ್ಕೂ ವಿಶೇಷವಾಗಿ ಜಪಗಳು ಮಾಡಿಕೋಬೇಕು. ಎಲ್ಲ ಇದೆ ಸರಿಯಪ್ಪ, ಆ ಸಬ್ಜೆಕ್ಟ್ ಆಗಿಡೋಣ. ಒಟ್ಟಾರೆ ನೀವಿಷ್ಟು ದಾನದ ಧರ್ಮ ಮಾಡಿದ್ದಕ್ಕೆ ಏನು ಕಾರಣ, ಪಾಪ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಅದರಿಂದ ಏನಾಗುತ್ತೆ, ನಿಮ್ಮ ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ಈ ಎಲ್ಲಾ ವೇದೋಕ್ತ ಕರ್ಮಾನುಷ್ಠಾನಕ್ಕೆ ಎಲ್ಲಿಗೆ ಗುರಿ, ಮನಃಶುದ್ಧಿ ಪರ್ಯಂತ, ಮನಸ್ಸು ಶುದ್ಧ ಮಾಡೋದು ಪರ್ಯಂತ ಎಲ್ಲಾ ಕರ್ಮಗಳ ಗುರಿ. ಆ ಶುದ್ಧವಾದ ಮನಸ್ಸನ್ನ ಏನು ಮಾಡಬೇಕು, ದೇವರಲ್ಲಿ ಇಡೋದೇ ಗುರಿ, ದೇವರಲ್ಲಿ ಇಡೋದೇ ಗುರಿ. ಅದಕ್ಕೆ ಅಲ್ಲಿ ಬರ್ತಾ ಇದ್ದಾರೆ. ಏನು ಅಂದರೆ ಅಧಿಕ ಮಾಸದಲ್ಲಿ ಅಥವಾ ಎಲ್ಲಾ ಮಾಸದಲ್ಲಿ ಏನು ದಾನ ಮಾಡಿದರೆ ಒಳ್ಳೆದು, ಇಡೀ ಶಾಸ್ತ್ರ ಹುಡುಕಿತು. ಇವಾಗ ದಾನ ಯಾರಿಗೆ ಕೊಡೋದು, ಯಾರಿಗೆ ಕೊಟ್ರಿ, ಆಚಾರ್ಯಕ್ಕೆ ಕೊಟ್ರಿ. ಕರೆಕ್ಟ್ ಹೇಳಿ, ಕೊಡಬೇಕಾಗಿದ್ದು ಯಾರಿಗೆ, ಆಚಾರ್ಯಗಲ್ಲ, ಅವರವರ ದೇವರಿಗೆ. ಒಳಗಿಡೋ ದೇವರಿಗೆ ಕೊಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ದೇವರು ಕಾಣಿಸಲ್ಲ, ಅದಕ್ಕೆ ಆಚಾರನ ಕರೆದು ಅವರ ಒಳಗೆ ದೇವರಿಗೆ ಕೊಟ್ಟಿದ್ದೀನಿ. ಅನುಸಂಧಾನ ಅಲ್ಲಿ ಬರಬೇಕಾಗಿತ್ತು. ಹೌದು, ಸಾಮಾನ್ಯ ಎಲ್ಲರಿಗೂ ಅಷ್ಟೇ, ಕೊಡೋ ಕಾಲಕ್ಕೆ ಆಚಾರರು ಆ ಆಚಾರ್ಯರಿಗೆ ಕೊಟ್ಟು ಸೆಲೆಕ್ಷನ್ ಅಷ್ಟೇ, ಕೊಡೋ ಕಾಲಕ್ಕೂ ಅಷ್ಟೇ. ಆಚಾರಗಳ ಪಟ್ಟಿ ಸೆಲೆಕ್ಷನ್ ಮಾಡೋ ಕಾಲಕ್ಕೆ ಯಾವ ಆಚಾರ ಅಂತ ಬರುತ್ತೆ. ಆಮೇಲೆ ಕೊಡೋ ಕಾಲಕ್ಕೂ ಆಚಾರಿಗೆ ಹೇಳಿದ್ರಲ್ಲ, ಆಚಾರಿಗೆ ಅಂತ ಕೊಡ್ತೀವಿ. ಕೊಡೋ ಕಾಲಕ್ಕೇನು ಕೊಡಬೇಕು ಅಂದರೆ, ಪ್ರತಿಮೆಗೆ ಗಂಧವೋ, ಒಳಗಿರುವ ದೇವರಿಗೆ ಗಂಧವೋ. ಕದಲದೇ ಇರುವ ಪ್ರತಿಮೆಗೆ ಕೊಟ್ರೆ ನಮಗಷ್ಟು ಗೊತ್ತಾಗಲ್ಲ. ಅದಕ್ಕೆ ಕದಲುವ ಪ್ರತಿಮೆಗಳಿವೆಲ್ಲ, ಬ್ರಾಹ್ಮಣರು ದಂಪತಿಗಳೆಲ್ಲ ದೇವರ ಕದಲುವ ಪ್ರತಿಮೆಗಳು. ಅದರೊಳಗಿರುವ ದೇವರಿಗೆ ದಾನ, ಜೊತೆಗೆ ಅವರಿಗೂ ದಾನ. ಇಷ್ಟು ಅರ್ಥ ಆಯ್ತು. ಹಾಗಾದರೆ ಮೂರು ಲೋಕದೊಳಗೆ ದಾನ ಪಾತ್ರ ಯಾರು ಅಂದ್ರೆ ವಿಜಯ ವಿಠಲ ಅಂದ್ರು. ದೇವರೇ ದಾನ ಪಾತ್ರ, ಅವನಿಗೆ ಕೊಡಬೇಕು. ಶಾಸ್ತ್ರ ಕೇಳಿತು, ಅಯ್ಯ ನೀನೇ ನಾನಾ ಪುರಾಣಗಳು ಬರೆದಿದೀಯ, ಈ ದಾನ ಕೊಡಿ ಆ ದಾನ ಕೊಡಿ ಅಂತ ಹೇಳಿದ್ದೀಯ. ಈಗ ಕೇಳ್ತಾ ಇದ್ದೇವೆ,
ನಿನಗೆ ಏನು ಕೊಟ್ಟರೆ ಖುಷಿಯಾಗುತ್ತೆ ಹೇಳು. ನನಗೆ ಏನು ಇದೆಯೋ ಅದು ಕೊಟ್ಟರೆ ಖುಷಿ ಆಗುತ್ತ, ನಿನಗೆ ಬೇಕಾಗಿದ್ದು ಕೊಟ್ಟರೆ ಖುಷಿ ಆಗುತ್ತ, ಹೌದಲ್ವ? ಅದು ನಾವು ಸ್ವಲ್ಪ ತಪ್ಪಿರ್ತೇವೆ. ಆಚೆ ಇದ್ದವರಿಗೆ ಏನು ಬೇಕೋ ತಿಳ್ಕೊಂಡು ಅದೇ ದುಡ್ಡಲ್ಲೇ ಅವ್ರಿಗೇನು ಬೇಕೋ ಕೊಡೋದು ಬಿಟ್ಟು ನಮಗೆ ಏನು ತೋಚುತ್ತೋ ಅದು ಕೊಡ್ತೀವಿ, ಅವರೇನ್ ಮಾಡುತ್ತಾರೆ ಅದು ಪಕ್ಕಕ್ಕಿಟ್ಟು ಇನ್ನೊಬ್ಬರಿಗೆ ಕೊಟ್ಟು ಕಳಿಸ್ತಾರೆ, ಹಾಗೇ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಹೌದಲ್ವ? ಏನಮ್ಮ ನಾ ಸುಳ್ಳು ಹೇಳ್ತಾ ಇದ್ದೀನ? ಸತ್ಯವಾದ ವಿಚಾರ. ಹಾಗಾದ್ರೆ ದಾನ ಕೊಡೋ ಕಾಲಕ್ಕೆ ಇದ್ದಿದ್ರೊಳಗೆ ಏನು ಬೇಕಪ್ಪ ದೇವ್ರನ್ನ ಕೇಳಿದ್ರು. ದೇವ ಅಂದ, ನಿಮ್ಮ ಹತ್ರ ಇರೋದೆಲ್ಲ ನಾ ಕೊಟ್ಟದ್ದೆ, ನನಗೆ ಬೇಡದ್ದೆ, ನನಗೆ ಬೇಡದ್ದು ನಾ ಕೊಟ್ಟದ್ದೇ ಇದೆ, ಮತ್ತೆ ನನಗೇನ್ ಕೊಡ್ತೀರಾ? ಅಲ್ಲಯ್ಯ ನೀನೇ ಹೇಳಿದ್ದೀರ ಎಲ್ಲಾ ಪಟ್ಟಿ, ಈ ದಾನ ಆ ದಾನ, ನಿಮಗೆ ದಾನ ಕೊಡೋ ಬುದ್ಧಿ ಬರಲಿ ಅಂತ ಹೇಳಿದಷ್ಟೇ, ನನಗದು ಬೇಕಾಗಿಲ್ಲ ಅಂದ. ಅವಾಗ ಕೇಳಿದ್ರು ನಿಜವಾಗಿ ದೇವರನ್ನ, ಅಯ್ಯ ನೀನು ಖುಷಿ ಪಡುವ ದಾನ ಏನಾದ್ರಿದ್ರೆ ಹೇಳು, ನನಗೆ ತುಂಬಾ ಕೃತಜ್ಞತೆ ನಿನ್ನ ಮೇಲಿದೆ, ಆ ಕೃತಜ್ಞತೆ ಸಲ್ಲಿಸಬೇಕು ನಾನು. ಅವ ದೇವ ಹೇಳಿದ, ಕೊಡೋದಾದ್ರೆ ಕೇಳ್ತೇನೆ, ಅಧಿಕ ಮಾಸ ಇನ್ನ ಮುಗುದಿಲ್ಲ, ಕೊಡ್ತೀರಾ ದಾನ? ಒಳ್ಳೆ ದಾನ ಹೇಳ್ತೇನೆ. ಏನಮ್ಮ ಯಾರು ಸೆಲೆಕ್ಟ್ ಆಗ್ಬಿಟ್ಟಿರಲ್ಲ, ಕೊಡ್ತೀರಾ? ಆಗಲ್ಲ ನಿಮ್ಗೆ ಅಲ್ಲ ರೀಪ್ಪ, ಎಲ್ಲಿಗೋ ಹೋಗ್ಬಿಟ್ರ ಇಲ್ಲ ಅಲ್ಲ. ದೇವ್ರು ಏನು ಕೇಳಿದ್ರೆ ಅದು ಕೊಡ್ಬೇಕಲ್ಲ. ಅವನು ಕೇಳೋದೇನು ಗೊತ್ತಾ, ನನ್ನ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಮನಸ್ಸು ನನಗೆ ಕೊಡು, ದಾಸರ ಅದಕ್ಕೆ ಹೇಳಿದ್ರು ಅಲ್ಲ. ಭಕ್ತಿ ಅಂದ್ರೆ ನೀವು 1 ಅವರ್ ಮಾಡ್ತೀರಾ, ಕಂಟಿನ್ಯೂಸ್ 24 ಅವರ್ಸ್ ಮಾಡ್ತೀರಾ? 1 ಅವರ್ ಲಿಮಿಟೆಡ್, ಹೌದಾ? ಬೆಳಿಗ್ಗೆ ದೇವರ ಮನೆ ಹೋದ್ಮೇಲೆ ಬಾಗಿಲಾಗುತ್ತಂತ, ಅದೇ ಆ ಕಾನ್ಸಂಟ್ರೇಷನ್ ಇರಲ್ಲ. ಬೆಳಿಗ್ಗೆ ಬಾಗಿಲು ಹಾಕೋ ಕಾಲಕ್ಕೆ ಹೇಳ್ತೀವಿ, ಮತ್ತೆ ನಾಳೆ ಬೆಳಿಗ್ಗೆವರೆಗೂ ಮಾತಾಡಿಸ್ಬೇಡ. ಯಾಕೆ ನನ್ನ ಪರ್ಸನಲ್ ಲೈಫ್ ಇರುತ್ತೆ ರೀ, 24 ಗಂಟೆ ದೇವ್ರ ಮುಂದೆ ಕೂತ್ರೆ ಹೇಗೆ ಅಲ್ವಾ? ಹಾಗಾದ್ರೆ ದೇವರಿಗೆ ಎಷ್ಟು? 1 ಅವರ್, 1.5 ಅವರ್, ಮ್ಯಾಕ್ಸಿಮಮ್ 2 ಅವರ್ಸ್. 2 ಅವರ್ಸ್ ಅಲ್ವಾ, ರೈಟ್, ಕೊಟ್ಬಿಡೋಣ. ಅಂದ್ರೆ 24 ಅವರ್ಸ್ ಜೀವನ ಕೊಟ್ರೆ ಅದರಲ್ಲಿ 2 ಅವರ್ಸ್ ಅವನಿಗೆ ಡೊನೇಟ್ ಮಾಡಿದ್ವಿ, ಮಿಕ್ಕತ್ತೇನ್ ಮಾಡ್ತೀವೋ ಅಂದ. ನಾವು ನಮ್ಮ ಪರ್ಸನಲ್ ಲೈಫ್ ಹೌದಾನೆ? ಅವಾಗಂದ ದೇವ, ಆಗಿಟ್ಕೊಂಡದಕ್ಕೆ ಹಾಳಾಗಿದ್ದೆ ನೀನು, ಮತ್ತೇನ್ ಮಾಡ್ಲಿ, 24 ಗಂಟೆ ನಾನು ಕೊಟ್ಬಿಡು ಮನಸ್ಸು ಅಂದ್ರು. ಅದು ಹೇಗೆ ಕೊಡ್ಲಿಕ್ಕಾಗುತ್ತೆ? 24 ಗಂಟೆ ದೇವ್ರ ಮನೇಲಿ ಕೊಡ್ಲಿಕ್ಕಾಗುತ್ತಾ? ಮನಸ್ಸು ಕೊಡೋದಂದ್ರೆ ಅಲ್ಲೇ ಕೊಡೋತಾನೆ. ಅವಾಗಂದ, ನನ್ನ ದೇವ್ರ ಮನೆಯಲ್ಲಿ ಯಾಕೆ ಕಟ್ಟಿ ಹಾಕ್ತೀಯಾ? ನಾನು ಎಲ್ಲಾ ಕಡೆ ಇದ್ದೀನೋ ಮಹಾರಾಯ, ನೀನು ಎಲ್ಲೆಲ್ಲಿ ಹೋಗ್ತೀಯೋ ಎಲ್ಲಾ ಕಡೆ ನಾನೇ ಇದ್ದೀನಿ, ಹೌದಲ್ವೋ? ಆಂಗ್ಲದಲ್ಲಿ ಹೇಳಿದ್ರೆ ಫೀಲ್ ಮೈ ಎಕ್ಸಿಸ್ಟೆನ್ಸ್ ಎವರಿವೇರ್, ಎಲ್ಲಾ ಕಡೆ ನನ್ನ ನೋಡು. ಹೆಂಡತಿ ಸರಿ ಮಾತಾಡ್ತೀಯ ಅಲ್ಲಿ ನನ್ನ ನೋಡು, ಮಕ್ಕಳ ಸರಿ ನೋಡು, ಆಫೀಸ್ ಅಲ್ಲಿ ನೋಡು, ಪ್ರತಿಯೊಂದು ಕಡೆ ತಿರುಗಿದ್ರೆ ಎಲ್ಲಾ ಕಡೆ ನನ್ನ ಬಿಟ್ಟು ಯಾವ ಕೆಲಸ ಮಾಡಬೇಡ, ನನ್ನ ಬಿಟ್ಟು ಯಾವ ಕೆಲಸ ಮಾಡಬೇಡ, ಕೆಲಸ ಮಾಡುವಾಗೆಲ್ಲ ನನ್ನನ್ನೇ ನೆನಿ. ಅವಾಗೇನಾಯ್ತು? ಮನಸ್ಸು ನನ್ನ ಕಡೆ ಬಂತು, ನಿನ್ನ ಕೆಲಸವೂ ಆಯಿತು, ನಿನ್ನ ಬದುಕು ಆಯಿತು. ಋಷಿಗಳು ಮಾಡಿದ್ದು 24 ತಾಸು ತಪಸ್ಸು, ನಿನಗದೇ ಬಂತಲ್ಲ ಲಾಭ ಬಂತು. 24 ತಾಸು ಎಚ್ಚರ ಇದ್ದಷ್ಟು ಕಾಲ ನನ್ನನ್ನೇ ನೆನೆದು, ಎಲ್ಲಿ? ಒಂದು ದೇವರ ಪೆಟ್ಟಿಗೆಯಲ್ಲಿ ಅಲ್ಲ, ಯಾರ್ಯಾರು ಕಾಣಿಸ್ತಾರೋ ಅಲ್ಲಲ್ಲೇ ದೇವರನ್ನ ನೆನೆದು. ಅವಾಗೇನಾಗುತ್ತೆ? ದೇವರ ನೆನಪು ಆಯಿತು, ನಮ್ ಕೆಲಸವೂ ಆಯಿತು. ಅಲ್ಲಪ್ಪ ನೀನ್ ನೆನೆದಾಗ ಮಂತ್ರ ಮಾಡಬೇಕಲ್ಲ. ಇವಾಗ ಮೊನ್ನೆ ಆಚಾರದ ಕಲ್ತ್ಕೊಂಡ್ಬಂದೆ ಆ ಮಂತ್ರ ಎಲ್ಲ ಹೇಳ ಅಲ್ಲಯ್ಯ. ಆ ಮಂತ್ರ ಹೇಳ್ತಾ ಕೂತ್ರೆ ವ್ಯವಹಾರ ಕೆಟ್ಟ ಹೋಗುತ್ತಲ್ಲ. ಅಂಗಡಿಗೆ ಹೋದ್ರೆ ಮಂತ್ರ ಹೇಳ್ತಿರೋ, ಅಕ್ಕಿ ಬೇಕು ಅಂತ ಹೇಳ್ತಿರೋ? ಮತ್ತೆ ಅವಾಗಂದ, ನೀ ಮಾತಾಡಿದ್ದೆಲ್ಲ ಮಂತ್ರವು, ನೀ ಮಾತುಗಳೆಲ್ಲ ಅಲ್ಲಲ್ಲಿರುವ ದೇವರ ಪೂಜಾ ಅಂತ ಚಿಂತನೆ ಮಾಡಿದರೆ ಮಾತಾಡಿದ್ದೆಲ್ಲ ಮಂತ್ರವು, ತಿರುಗಾಡಿದ್ದೆಲ್ಲ ರಥೋತ್ಸವ. 1 ಲಕ್ಷ ರೂಪಾಯ ಉಡುಪಿ ಹತ್ರೆ. ಮತ್ತೆ ದೇವ್ರಂದ, ಅಲ್ಲಿಗೆ ಬಂದು 1 ಲಕ್ಷ ರೂಪಾಯಿ ಇಟ್ಟು ರಥೋತ್ಸವ ಮಾಡಿಸ್ತೀಯ, ನಿನ್ನೊಳಗೆ ಕೂತಿದ್ದೆ, ನನ್ನ ಮುಖ ನೋಡಲ್ಲಲ್ವೋ ಅನ್ಸ. ನೀ ತಿರುಗಾಡುವಾಗೆಲ್ಲ ನನ್ನ ಜೊತೆಗೆ ಸ್ವಾಮಿ ತಿರುಗಾಡುತ್ತಾ ಇದ್ದಾನೆ ಅನುಸಂಧಾನ ಮಾಡು, ಅದಕ್ಕಿಂತ ರಥೋತ್ಸವ ನನಗೆ ಬೇಕಾಗಿಲ್ಲ.
ನೀವೇ ನೋಡಿ, ಯಾರ ಮನೆಗಾದ್ರೂ ಹೋದರೆ ಅವರು ಬಂದ್ರು, ಹಾಲು ತಂದು ಬಿಸಾಡಿದ್ರು, ಅನ್ನ ಕೊಟ್ರು, ಎಲ್ಲ ಕೊಡ್ತಿದ್ದಾರೆ. ಅವರು ಕೂಡಲ್ಲ, ನಿಮ್ ಸರಿ ಮಾತಾಡಲ್ಲ, ಮನಸ್ಸು ಬಿಚ್ಚಿ ಮಾತಾಡಲ್ಲ, ಪ್ರೀತಿ ತೋರಿಸಲ್ಲ, ಇರ್ತೀರಾ, ಎತ್ಕೊಂಡು ಹೋಗ್ತೀರಾ, ಹೌದಾ? ಅವರಂದ್ರು, ಏನ್ರಿ ಟೈಮ್ ಟೈಮ್ಗೆಲ್ಲ ಕೊಡ್ತಾ ಇದೀವಲ್ಲ, ಯಾಕೆ ಹೋಗ್ತೀರಾ, ನೀವೇನಂತೀರಾ, ಅದಿಲ್ಲದೆ ಬಂದಿವೆ ಅಲ್ಲಿ ನಿಮ್ ಮನೆಗೆ, ನಿಮ್ ಪ್ರೀತಿಗೋಸ್ಕರ ಬಂದಿದೆ, ಅದೇ ಇಲ್ಲ ಅಂಗಡಿ ಯಾಕಿರ್ಬೇಕು? ಮತ್ತೆ ನೀವೇ ಇರಲ್ಲ ಅಂದ್ರೆ ದೇವ್ರ ಮನೆಯಾಗ ದೇವ್ರು ಇರ್ತಾರ? ಅವನಿಗೆ ಟೈಮ್ ಟೈಮ್ಗೆ ಸಕ್ಕಲ್ ಸಕ್ಕರೆ ಒಂದಿಷ್ಟು ಹಾಲು ಸಪ್ಲೈ ಮಾಡಿ ಅವನ ಮುಖ ನೋಡದೆ ನಾವು ಮಾತಾಡ್ಕೊಳ್ತಾ, ನಾವು ಪ್ರೀತಿ ಹಂಚಿಕೊಳ್ತಾ ಇದ್ರೆ ಅವನ ಕಡೆ ನೋಡದಿದ್ರೆ ಅವನ್ ಹೇಗ್ ಫೀಲ್ ಆಗ್ಬೇಕ್ರಿ? ಅದಕ್ಕೆ ಅವನ ಸ್ವಾಮಿ ಅಂತ, ಎಲ್ಲರಕ್ಕಿಂತ ದೊಡ್ಡವನು ಅಂತ ನೀವು ನನ್ನ ಚಿಂತನೆ ಮಾಡೋದು ಬೇರೆ ಇಲ್ಲಿ, ಸರ್ವಗುಣ ಶ್ರೇಷ್ಠ ಸರ್ವೋತ್ತಮ ಎಂಬುದು ಬಾಯಿಂದ ಹೇಳ್ತೀರಾ, ಹೆಂಡತಿ ಮಕ್ಕಳ ಮೇಲೆ ತೋರಿಸಿದ ಪ್ರೀತಿಯೂ ನನ್ನ ಮೇಲೆ ತೋರಿಸಲ್ಲಲ್ವೋ? ಹೌದಲ್ವೋ? ಏನಾದ್ರೂ ಕಾರ್ಯಕ್ರಮ ಆದರೆ ಮಕ್ಕಳು ಹೆಂಡತಿಯೋ ಗಂಡನೋ ದೂರಕ್ಕೆ ಹೋಗಿದ್ರೆ ಇದಕ್ಕಿದ್ದಾಗ ಸ್ವಾಮಿ ಭಿಕ್ಷಕ್ಕೆ ಅಂದ್ರು, ಮಕ್ಕಳು ಎಲ್ಲ ಎಲ್ಲೋ ಹೋಗಿದ್ದಾರೆ, ಬರ್ಲಿಕ್ಕಾಗಲ್ಲ, ನೀವು ಭಿಕ್ಷಾ ಮಾಡಿಸಿದಿರಿ, ಆ ಮಾಡಿಸಿದಾಗ ಇವರಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ, ಅವ್ರು ಇಲ್ಲದೇ ಇರುವುದು ಸ್ವಲ್ಪ ತಲೆಯಲ್ಲಿ ಬರುತ್ತೆ ಇಲ್ಲೋ, ಮನಸ್ಸಲ್ಲಿ ಬಾಧೆ ಆಗ್ತಾ ಇರುತ್ತಲ್ಲೋ, ಆ ತರ ದೇವರ ಕುರಿತು ಎಂದಾದ್ರೂ ಫೀಲ್ ಆಗಿದ್ದೀರಾ? ಕೇಳ್ತಾ ಇದ್ದೆ, ಬೈತಾ ಇಲ್ಲ ಅಲ್ವೇ? ಹಾಗಾದ್ರೆ ಇದೆಲ್ಲ ಆಡಂಬರ ಯಾಕೆ? ಇಷ್ಟು ಪಾರಾಯಣ ಹೇಳೋದು ಕೂಡೋದು ಗಡಿಬಿಡಿ ಗಡಿಬಿಡಿ ಎಲ್ಲ ಯಾಕೆ? ಅವನ ಮೇಲೆ ಪ್ರೀತಿ ಬರಲಿಕ್ಕೆ, ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಪೂರ್ವಕ ಅವನ ಜೊತೆಗೇ ಮನಸ್ಸು, ಸ್ವಾಮಿ ಅಂತ ಅವನ ಕುರಿತು ಒಂದು ಕ್ಷಣ ಚಿಂತನೆ ಮಾಡಿದ್ರು ದೇವರಿಗೆ ಕೋಟಿ ಅಪೂಪದಾನ ಮಾಡಿದ ಫಲ. ಅದಕ್ಕೆ ದಾಸರಂದ್ರು, ಮನವನಿತ್ತರೆ ತನ್ನ ನೀವನು, ಅಪೂಪ ಕೊಡ್ತೀರಾ, ಅಪೂಪ ತಕ್ಕಂತೆ ಸ್ವರ್ಗಲ ಬಿದ್ದಿರು. ಎಷ್ಟು ಬಿಂಗೆ ಆ ಅಪೂಪದಲ್ಲಿ ಎಷ್ಟು ತೂತಿದೆಯೋ ಅಷ್ಟು ಪ್ರಕಾರ 8000 ವರ್ಷ ಅಲ್ಲೇ ಬಿದ್ದಿರು, ನನ್ನ ಹತ್ರ ಬರಬೇಡ ಅಂತಾರೆ. ಆದರೆ ಆ ಅಪೂಪದಾನ ಮಾಡೋ ಕಾಲಕ್ಕೆ ಇದು ಯಾವುದು ಬೇಡೋ ಸ್ವಾಮಿ, ನೀನು ಬೇಕು ಅಂದು ತನ್ನ ಹತ್ತಿರ ಇಟ್ಟುಕೊಂಡು ಅನುಗ್ರಹ ಮಾಡುತ್ತಾನೆ. ಹಾಗಾದ್ರೆ ಏನು ಬೇಕು ನಮಗೆ? ಎಲ್ಲಾ ಕರ್ಮ ಮಾಡೋಣ, ಮಾಡುವ ಕಾಲಕ್ಕೆ ಅವನ ಪ್ರೀತಿ ಪ್ರಧಾನ ನೋಡೋಣ. ಜೊತೆಗೆ ಅವನೊಬ್ಬರು ನಮ್ಮಲ್ಲೇ ಇದ್ದಾನೆ, ಸುತ್ತೂ ಇದ್ದಾನೆ ಅಂತ ತಿಳಿದು ಸದಾ ಕಾಲ ಅವನನ್ನ ನೆನೆಯೋದು ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ಏನಿದೆ, ಮೊದಲೇ ಹೇಳಿದೆ, ಲ್ಯಾಕ್ ಆಫ್ ನಾಲೆಡ್ಜ್ ಅಲ್ಲ, ಲ್ಯಾಕ್ ಆಫ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್. ಸದಾ ಅವನನ್ನೇ ನೋಡುವ ಅಭ್ಯಾಸ. ಅಲ್ಲಿ ಏನು ನಾನು ಹೇಳಿದ್ದು, ಈಗ ಮಗ ಇಲ್ಲ, ದೂರ ಇದ್ದಾನೆ, ಮಗನ್ನ ನೆನೆಯುತ್ತೀರೋ ಮಗನ ನಾಮಸ್ಮರಣೆ ಮಾಡ್ತೀರೋ? ಮತ್ತೆ ಮಗನ ಮಗ 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 ಅಂತ ನಾಮಸ್ಮರಣೆ ಮಾಡಿ ಸಾಕಲ್ವಾ? ಇಲ್ಲ, ಅದರ ರುಚಿ ಬರಲ್ಲ. ಅವನ ಕುರಿತು ತಲೆಯಿಟ್ಟು ಆಲೋಚನೆ ಮಾಡ್ತಾ ಇದ್ರೆ ಎಷ್ಟು ಆನಂದ ಬರುತ್ತೆ, ಅದಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ಮತ್ತೆ ದೇವ ನನ್ನ ಕುರಿತು ಆಲೋಚನೆ ಮಾಡಿ ಅಲ್ವೇ? ಮೆಕ್ಯಾನಿಕಲ್ಲಿ ನಾಮಸ್ಮರಣೆ ಮಾಡಿ ಮಾಡಿ ಹೀಗಾಗಿದ್ದು, ನಾವು ಎಲ್ಲ ಮೆಕ್ಯಾನಿಕಲ್ ಆಗ್ಬಿಟ್ಟಿದ್ದೀವಿ. ದೇವ ಅಂದ, ನಿಮ್ಮೊಳಗೆ ನನ್ನ ಚಿಂತನೆ ಮಾಡಿ, ನನ್ನ ಕುರಿತು ಆಲೋಚನೆ ಮಾಡಿದರೆ ತ್ವಚ್ಚಿಂತೆಯಾಕಿ ಮಚ್ಚಿಂತಾಂಕುರು, ನನ್ನ ಚಿಂತನೆ ಮಾಡು, ನಿನ್ನ ಚಿಂತೆ ನಾ ಮಾಡುತ್ತೇನೆ ಅಂತ ಹೇಳಿದ. ಒಟ್ಟಾರೆ 3 ಗಂಟೆ ಆಗ್ತಾ ಇದೆ, ನೀವು ಹೇಳಿದ ಪ್ರವಚನಕ್ಕೆ ಏನು ಹೆಸರು ಅಂತ, ಯಾವ ಸಬ್ಜೆಕ್ಟ್ ಹೇಳಿದ್ದೀರಿ? ಭಾಗವತ. ಇಡೀ ಭಾಗವತ ಇದನ್ನೇ ಹೇಳ್ತಾ ಬರ್ತಾ ಇದೆ. ಕೊನೆಗೆ ಭಾಗವತ ಕೇಳಿ ಮುಗಿದಿರುತ್ತೆ, ಈ ಸಬ್ಜೆಕ್ಟೇ ಟಚ್ ಆಗಲ್ಲ. ಕೃಷ್ಣ ಬಂದ, ಗಡಿಗೆ ಒಡೆದ, ಬೆಣ್ಣೆ ತಿಂದ, ಇದರಲ್ಲೇ ಹೋಗಿರುತ್ತೆ. ಹೌದಲ್ಲೇನ್ರಿ, ಕಥೆಗಳಲ್ಲೇ ಹೊರಟು ಹೋಗಿರ್ತೀವಿ. ಅವನು ಏನು ಬೇಕು, ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ನಮಗೆ ಬರ್ತಾ ಇದೆಯಾ? ಅವನ ಮೇಲೆ ಪ್ರೀತಿ ಹುಡುತಾ ಇದೆಯಾ? ಅದಕ್ಕೆ ಹೇಳಿದರು, ಸಾವಿರಾರು ಸಾಧನೆಗಳಿವೆ, ಒಂದೇ ಸಾಧನೆ ದೇವರಲ್ಲಿ ಪ್ರೀತಿ ಮಾಡೋದನ್ನೇ ಭಕ್ತಿ ಎಂದು. ಏನ್ ಭಕ್ತಿ ಅಂತ ಕರೆದ್ರಲ್ಲ, ಭಕ್ತಿ ಅಂದ್ರೆ ಹೆದರ್ಕೊಂಡು ಯಪಪ ಅಂತ, ಇದೆಲ್ಲ ಭಕ್ತಿ. ಇನ್ನೇನು, ಅವನ ಮೇಲೆ ಪ್ರೀತಿ ಪ್ರೀತಿ ಬರಬೇಕು, ನೀ ಬೇಕು ಎಂಬ ಆಸೆ ಬರಬೇಕು. ಆ ಪ್ರೀತಿ ನಮಗೆ ಹುಟ್ಟತಾ ಇದೆಯಾ ನಮ್ಮ ಸಾಧನದಿಂದ? ಸಾಧನ ಸರಿಯಾಗಿ ಆಗ್ತಾ ಇದೆ ಅಂತ ಅರ್ಥ. ಪ್ರೀತಿಯೇ ಹುಟ್ಟಿಲ್ವಾ? ಹುಟ್ಟಿದ್ದು ಬೆಳೀತಾ ಇಲ್ವಾ? ಮೆಕ್ಯಾನಿಕಲ್ ಪ್ರಾಸೆಸ್ ನಡೀತಾ ಇದೆಯಾ? ಸರಿಯಾಗಿ ನಮ್ಮ ಸಾಧನೆ ಆಗ್ತಾ ಇಲ್ಲ ಅಂತ ಅರ್ಥ. ಅದರಿಂದ ಹೊರಗಿನ ಏನು ಪಾರಾಯಣ, ಎಲ್ಲ ಪ್ರವಚನ, ಪಾಠ ಎಲ್ಲ ನಡೆಯಲಿ, ಅದರ ಗುರಿಯಲ್ಲಿ ಅವನೊಬ್ಬ ನಮ್ ಜೊತೆಗಿದ್ದಾನೆ ಎಂಬ ಎಚ್ಚರ, ಅವನ ಮೇಲೆ ಪ್ರೀತಿ ದಿನೇ ದಿನೇ ವೃದ್ಧಿ ಆಗ್ಬೇಕು. ಅದು ನೀವು ಏನ್ ಮಾಡ್ತಿರೋ, ದಿನಾಗೂ ಅಪೂಪದಾನ ಕೊಡ್ತಿರೋ, ದಿನಾಗೂ ಜಪ ಮಾಡ್ತಿರೋ, ದಿನಾಗೂ ವ್ರತಗಳು ಮಾಡ್ತಿರೋ, ಏನು ಬೇಕಾದ್ರೂ ಮಾಡಿ. ಭಾಗವತದ ಹೇಳುತ್ತೆ,
ಕರ್ಮದಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಳ್ಳಿ, ಅದರಿಂದ ಬರಬೇಕಾದ ಫ್ರೂಟ್ ಏನು, ಅವನ ಮೇಲೆ ಪ್ರೀತಿ ಬರ್ತಾ ಇದೆ, ಆ ಮೀಟರ್ ತೆರಕ್ತಾ ಇದೆಯೆಲ್ಲ ನೋಡಿಕೊಳ್ಳಿ. ದೇವರ ಮೇಲೆ ದಿನೇ ದಿನೇ ಪ್ರೀತಿ ಜಾಸ್ತಿ ಆಯಿತಾ, ಅದು ನಿಜವಾದ ಕರ್ಮಾನುಷ್ಠಾನದ ಗುರಿ ಅಂತ ಹೇಳಿದಲ್ಲಿಗೆ ಭಾಗವತದ ಸಾರ, ಸಾರೋದ್ಧಾರದ ಸಾರವನ್ನು ಹೇಳಿದೆ. ಇದು ಗೊತ್ತಾದರೆ ನಮಗೆ ಜೀವನದಲ್ಲಿ ಎಷ್ಟು ಮಾರ್ಪಾಡಾಗುತ್ತೆ, ಹೌದಲ್ವೋ? ಆದರೆ ಇದು ಕೇಳಬೇಕಾದರೆ ಇಷ್ಟು ಕಾಲ ನೀವು ಮಾಡಿದ ಏನು ಕರ್ಮಾನುಷ್ಠಾನ ಇದೆಯಲ್ವಾ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ಆ ಕರ್ಮಾನುಷ್ಠಾನದ ಪುಣ್ಯದಿಂದ ಭಗವಂತ ಒಂದು ದಿವಸ ಇದನ್ನ ಕೊಟ್ಟುಬಿಡುತ್ತಾನೆ, ಅವಾಗ ಮತ್ತೂ ಫೈರಪ್ ಆಗುತ್ತೆ, ಅದು ಸೇರಿಕೊಂಡು ಕರ್ಮಾನುಷ್ಠಾನ ಶುರುವಾಗುತ್ತೆ, ಭಗವಂತ ನಮಗೆ ಹತ್ತಿರ ಆಗ್ತಾ ಬರ್ತಾನೆ. ಈಗ ನಿಮಗೇನು ಗೊತ್ತಾಯಿತು, ತತ್ವಜ್ಞಾನ ಒಳಗೆ ಭಗವಂತನ ಪರಿಚಯ, ಒಟ್ಟಾರೆ ಅವ ನಮ್ಮೊಳಗಿದ್ದಾನೆ, ನಮ್ಮೊಳಗಿದ್ದು ಎಷ್ಟೆಷ್ಟು ಉಪಕಾರ ಮಾಡುತ್ತಾ ಇದ್ದಾನೋ ಅದು ಗೊತ್ತಿಲ್ಲದೆ ಇದ್ರೆ ಹೇಗೆ, ಅದನ್ನ ತಿಳ್ಕೋಬೇಕು. ಅದು ತಿಳಿಯೋದೇ ತತ್ವಜ್ಞಾನ ಅಂತ ಹೇಳ್ತಾರೆ, ಅದು ಭಾಗವತದಲ್ಲಿ ತುಂಬಿ ಹೇಳಿದ್ದಾರೆ. ಅದಕ್ಕೆ ನೀವೇನ್ ಮಾಡಬೇಕು, ಭಾಗವತ ಸರಿಯಾಗಿ ಕೇಳಬೇಕಾದರೆ ಹೇಳುವಂಥವರಿಗೆ ಸರಿಯಾದ ಟೈಮ್ ಕೊಡಬೇಕು. ಇಡೀ ದೊಡ್ಡ ಪುಸ್ತಕ ಭಾಗವತ ಇಟ್ಟು ಏಳೇ ದಿವಸ ಸಮಯ ಕೊಟ್ಟು ಅದರಲ್ಲಿ ಒಂದೇ ಗಂಟೆ ಏಳಕ್ಕೆ ಮುಂದೆ ಬರಲ್ಲ ಎಂಟಾದ್ಮೇಲೆ ಇರಲ್ಲ ಅಂದ್ರೆ ಅವ್ರು ಏನು ಭಾಗವತ ಹೇಳ್ತಾರೆ, ಬರೇ ಕಥಾ ಮಾತ್ರ ಹೇಳಿ ಹೋಗ್ತಾರೆ. ಹಾಗಲ್ಲದೆ ಆ ಒಂದು ಗಂಟೆಯಲ್ಲೇ ಏಳು ದಿವಸದಲ್ಲೇ ಇಷ್ಟು ಪೂರ್ಣ ನಮಗೆ ಮುಗಿಸಬೇಡಿ, ಯಾರು ಬಂದ್ರು ಹೇಳಿ, ಒಂದು ಚೂರು ಹೇಳಿ, ವಿಸ್ತಾರವಾಗಿ ಹೇಳಿ, ಅದರಲ್ಲಿ ಅರ್ಥ ಚೆನ್ನಾಗಿ ತತ್ವಗಳು ಹೇಳಿ ಅಂದ್ರೆ ಬೆಂಗಳೂರಲ್ಲಿರುವ ಪ್ರತಿಯೊಬ್ಬ ಪಂಡಿತರೂ ಸಮರ್ಥರೆ, ಬೆಂಗಳೂರಲ್ಲಿರುವ ಪ್ರತಿಯೊಬ್ಬ ಪಂಡಿತರೂ ಸಮರ್ಥರೆ. ಸಮಯ ನೀವೇ ಕೊಡ್ತಾ ಇಲ್ಲ, ಕೊಟ್ಟು ನೋಡಿ, ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಅವಾಗ ಅಲ್ಲ ಪೂರ್ಣ ಭಾಗವತ ಕೇಳಿದ ಫಲ ಬರಲ್ಲಲ್ವಾ, ಏನೂ ಇಲ್ಲ. ಒಂದು ಭಾಗವತವನ್ನ ಚೆನ್ನಾಗಿ ಕೇಳಿದರೆ ಹನ್ನೆರಡು ಸ್ಕಂದ ಕೇಳಿದ ಪುಣ್ಯ ನಿಮ್ ಕೈಯಲ್ಲಿ ಚೆಕ್ ಬಂದಿರುತ್ತೆ, ಹೌದಲ್ವೋ? ಆ ರೀತಿಯಲ್ಲಿ ಕೇಳಿ. ವಿಶೇಷವಾದ ಅಧಿಕ ಮಾಸದಲ್ಲಿ ನಮ್ಮ ರಮೇಶರಾಯರು, ಅವರ ದಂಪತಿಗಳು, ಅವರ ಕುಟುಂಬದವರು ಎಲ್ಲ ಸೇರಿಕೊಂಡು ಜ್ಞಾನ ಕಾರ್ಯ ಮಾಡಬೇಕು ಒಂದು ಸಂಕಲ್ಪದಿಂದ ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲ ಹೋಗೊಟ್ಟು ಬಂದಿದ್ದೀರಾ. ಅವರಿಗೂ ನಿಮಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು, ಜೊತೆಗೆ ಅನುಷ್ಠಾನಕ್ಕೆ ಜ್ಞಾನ ಬರಲಿ, ಭಗವಂತ ಜ್ಞಾನವನ್ನ ಅನುಷ್ಠಾನಕ್ಕೆ ಕೊಡಲಿ, ನಿಮಗೂ ಕೊಡಲಿ, ಕೊನೆಗೆ ನನಗೂ ಕೊಡಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.